ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯಿಗೆ ನನ್ನ ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳೋ ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯೋ ಅಂತ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳೋ ಅಂತ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಫಿಫ್ತ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತ ಇಟ್ಕೊಂಡ್ರೆ ಎರಡು ಪೇಪರ್ ಬರುತ್ತೆ, ಪೇಪರ್ 5 ಮತ್ತು ಪೇಪರ್ 6. ಪೇಪರ್ 5ಅಲ್ಲಿ ನ್ಯೂಕ್ಲಿಯರ್ ಆ್ಯಂಡ್ ರೇಡಿಯೋ ಕೆಮಿಸ್ಟ್ರಿ ಅಂತ ಒಂದು ಚಾಪ್ಟರ್ ಬರುತ್ತೆ, ಅದರದ್ದು ಫಸ್ಟ್ ವೀಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಬೇಸಿಕ್ ಟರ್ಮ್ಸ್ ಡಿ ಕೆ ಲಾ ಅಂತ ಓದ್ತೀವಿ, ಅದೇ ಥರ ಮಾಸ್ ಡಿಫೆಕ್ಟ್ ಅಂತ ಹೇಳ್ತೀವಿ, ಪ್ರೋಟಾನ್ ನ್ಯೂಟ್ರಾನ್ ರೇಷಿಯೋ ಅಂತ ಹೇಳ್ತೀವಿ, ಈ ಥರ ಟರ್ಮ್ಸ್ಗಳನ್ನ ಯೂಸ್ ಮಾಡ್ತೀವಿ. ಆ ಟರ್ಮ್ಸ್ನಲ್ಲೇ ಇನ್ ಡೀಟೇಲ್ ಬೇಸಿಕ್ ಟರ್ಮ್ಸ್ ಏನಿದೆಯಲ್ಲ ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ನ್ಯೂಕ್ಲಿಯರ್ ಮತ್ತು ರೇಡಿಯೋ ಕೆಮಿಸ್ಟ್ರಿ ಅಂತ ಎರಡು ಯಾಕೆ ಒಟ್ಟಿಗೆ ಸೇರಿಸಿದ್ದಾರೆ ಅಂತಂದರೆ, ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತಂದರೆ ಇಟ್ಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ಅ ನ್ಯೂಕ್ಲಿಯರ್ ಪ್ರೋಸೆಸ್, ನ್ಯೂಕ್ಲಿಯರ್ ಪಾರ್ಟಿಕಲ್ಸ್ ಇರ್ಬೋದು, ನ್ಯೂಕ್ಲಿಯರ್ ಫೋರ್ಸಸ್ ಇರ್ಬೋದು, ನ್ಯೂಕ್ಲಿಯರ್ ಪ್ರಾಪರ್ಟಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀವಲ್ಲ ನಾವು, ಅದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಆದರೆ ನ್ಯೂಕ್ಲಿಯರ್ ಕೆಮಿಸ್ಟ್ರಿಗೆ ತುಂಬ ಬಲ ಬಂದಿದ್ದು ಯಾವಾಗ, ಸಪೋರ್ಟ್ ಸಿಕ್ಕಿದ್ದು ಯಾವಾಗ ಅಂದರೆ ಆಫ್ಟರ್ ದ ಡಿಸ್ಕವರಿ ಆಫ್ ದಿ ರೇಡಿಯೋ ಆ್ಯಕ್ಟಿವಿಟಿ ಬೈ ಫ್ರೆಂಚ್ ಫಿಸಿಸ್ಟ್ ಎನ್ರಿ ಬ್ಯಾಂಕ್ವೆಲ್ ಆ್ಯಂಡ್ ಮೇಡಮ್ ಕ್ಯೂರಿ ಇನ್ 1896 ಟು ಸ್ಟ್ರೆಂಥನ್ ದಿ ಫೀಲ್ಡ್. ಹಾಗಾಗಿ ನಾವು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಆ್ಯಂಡ್ ರೇಡಿಯೋ ಕೆಮಿಸ್ಟ್ರಿ ಎರಡೂ ಸೇರಿಸ್ಕೊಂಡು ಓದ್ತೀವಿ. ಬಿಕಾಸ್ ನಾವು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಮತ್ತು ರೇಡಿಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಏನಿರ್ತಲ್ಲ, ದೇ ಅಂಡರ್ಗೋ ನ್ಯೂಕ್ಲಿಯರ್ ರಿಯಾಕ್ಷನ್. ಸೊ ಹಾಗಾಗಿ ನಾವು ನ್ಯೂಕ್ಲಿಯರ್ ಕೆಮಿಸ್ಟ್ರಿನ ಮತ್ತು ರೇಡಿಯೋ ಕೆಮಿಸ್ಟ್ರಿನ ಒಟ್ಟಿಗೆ ಓದ್ತೀವಿ. ಸೊ ಇದು ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಅಪ್ಲಿಕೇಶನ್, ಪರ್ಟಿಕ್ಯುಲರ್ಲಿ ನಿಮಗೆ ರೇಡಿಯೋ ಆ್ಯಕ್ಟಿವ್ ಇದ್ದರೆ ದೇ ಆರ್ ಗೋಯಿಂಗ್ ಟು ಫೈಂಡ್ ಇನ್ ಅಪ್ಲಿಕೇಶನ್ ಇನ್ ಟ್ರೇಸರ್ ಟೆಕ್ನಿಕ್ಸ್ ಇರ್ಬೋದು, ಅಗ್ರಿಕಲ್ಚರಲ್ಲಿ, ಮೆಡಿಸಿನಲ್ಲಿ, ಫುಡ್ ಪ್ರಿಸರ್ವೇಷನಲ್ಲಿ, ಕಾರ್ಬನ್ ಡೇಟಿಂಗಲ್ಲಿ, ಇಟ್ ಹ್ಯಾಸ್ ಲಾಟ್ ಆಫ್ ಅಪ್ಲಿಕೇಶನ್ಸ್. ಹಂಗಾಗಿ ಈ ಚಾಪ್ಟರ್ ಇಂಪಾರ್ಟೆಂಟ್ ಚಾಪ್ಟರ್, ನಾಟ್ ಓನ್ಲಿ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಆಲ್ಸೋ ಫಾರ್ ದಿ ಅಪ್ಲಿಕೇಶನ್ ಪಾಯಿಂಟ್ ಆಫ್ ವ್ಯೂ. ಸೊ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಮತ್ತು ರೇಡಿಯೋ ಕೆಮಿಸ್ಟ್ರಿನ ಯಾವಾಗ. ಸೊ ಹಾಗಾದರೆ ಹಂಗಂದರೆ ಏನು, ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂದರೆ ಏನು, ನಾನು ನ್ಯೂಕ್ಲಿಯರ್ ಪ್ರಾಪರ್ಟಿ ಅಂತ ಹೇಳಿದೆ, ನ್ಯೂಕ್ಲಿಯರ್ ಫೋರ್ಸಸ್ ಅಂತ ಹೇಳಿದೆ, ಅಂದರೆ ಏನು, ನಮಗೆ ಆಟಮ್ ಅಂದರೆ ಹೇಗಿದೆ ಅಂತ ಗೊತ್ತಿರಬೇಕಾಗತ್ತೆ, ಆಟಾಮಿಕ್ ಮಾಡಲ್ ಹೇಗಿದೆ ಅಂತ ಗೊತ್ತಿರಬೇಕು, ಎಷ್ಟೊಂದು ಮಾಡಲ್ಗಳಿವೆ. ಸೊ ಇದ್ದಿದ್ರಲ್ಲಿ ಮಾಡರ್ನ್ ಅಪ್ರೋಚ್ ಏನಿದೆ ಅಂದರೆ ಕ್ವಾಂಟಮ್ ಮೆಕ್ಯಾನಿಕ್ ಅಪ್ರೋಚಲ್ಲಿ ದ ಆಟಮ್ ಇಸ್ ಮೋಸ್ಟ್ಲಿ ಎಂಟಿ ಸ್ಪೇಸ್, ಅದರ ಎರಡು ರೀಜನ್ ಇರುತ್ತೆ, ಒಂದಕ್ಕೆ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎಲೆಕ್ಟ್ರಾನ್ ಕ್ಲೌಡ್ ಅಂತ ಕರಿತೀವಿ. ಸೊ ನಾನು ಇಲ್ಲಿ ಸರ್ಕಲ್ ಥರ ಸ್ಪೆರಿಕಲ್ ಶೇಪಲ್ಲಿ ತೋರಿಸ್ತೀನಿ, ಮಧ್ಯದಲ್ಲಿ ಏನಿದೆಯಲ್ಲ ಅದಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ, ಹೊರಗಡೆ ಡಾರ್ಕ್ ರೆಡ್ ಕಲರ್ ಏನಿದೆಯಲ್ಲ ಅಥವಾ ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಕ್ಲೌಡ್ ಅಂತ ಕರಿತೀವಿ. ಆ ನ್ಯೂಕ್ಲಿಯಸಲ್ಲಿ ಏನಾಗಿರುತ್ತೆ ಅಂದರೆ ಎರಡಿರುತ್ತೆ, ಪ್ರೋಟಾನ್ಸು ಮತ್ತು ನ್ಯೂಟ್ರಾನ್ಸ್, ಅವೆರಡೂ ಕೂಡ್ಕೊಂಡು ನಾವೇನಂತ ಕರಿತೀವಿ ಅದನ್ನು ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಸೊ ಟರ್ಮಿನಾಲಜಿಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಆಟಮಲ್ಲಿ ಏನಾಗಿರುತ್ತೆ, ಎರಡು ರೀಜನ್ ಇರುತ್ತೆ, ಒಂದು ನ್ಯೂಕ್ಲಿಯಸ್ ಅದು ಸೆಂಟ್ರಲ್ ಇರುತ್ತೆ, ಸುತ್ತ ಸುತ್ತ ಇರುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಎಲೆಕ್ಟ್ರಾನ್ ಕ್ಲೌಡ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಎಲ್ಲಿರುತ್ತಲ್ಲ ಅದಕ್ಕೆ ಎಲೆಕ್ಟ್ರಾನ್ ಕ್ಲೌಡ್ ಅಂತ ಹೇಳ್ತೀವಿ. ಸೊ ನ್ಯೂಕ್ಲಿಯಸಲ್ಲಿ ಎರಡಿರುತ್ತೆ, ಒಂದಕ್ಕೆ ಪ್ರೋಟಾನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ನ್ಯೂಟ್ರಾನ್ಸ್ ಅಂತ ಕರಿತೀವಿ, ಅದಕ್ಕೆ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಕರೀತಾರೆ. ಅವೆರಡನ್ನು ಸೇರಿಸ್ಕೊಂಡು ನಾವೇನು ಮಾಡ್ತೀವಿ, ಪ್ರತಿ ಸಲನೇ ಹೇಳೋಕ್ಕಾಗಲ್ಲ, ಹಾಗಾಗಿ ಅವೆರಡನ್ನು ಸೇರಿಸ್ಕೊಂಡು ನ್ಯೂಕ್ಲಿಯಾನ್ಸ್ ಅಂತ ಪದನ ಯೂಸ್ ಮಾಡ್ತಾರೆ. ಸೊ ಇದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇರ್ತವೆ, ಎಲೆಕ್ಟ್ರಾನ್ ಇರ್ಬೋದು, ಪ್ರೋಟಾನ್ ಇರ್ಬೋದು, ನ್ಯೂಟ್ರಾನ್ ಇರ್ಬೋದು, ಅದರ ಚಾರ್ಜ್ಗಳು ಗೊತ್ತಿರಬೇಕಾಗತ್ತೆ ನಿಮಗೆ. ಎಲೆಕ್ಟ್ರಾನ್ನ ಇ ಮೈನಸ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಪ್ರೋಟಾನ್ನ ಪಿ ಪ್ಲಸ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ನ್ಯೂಟ್ರಾನ್ನ ಎನ್ ಜೀರೋ ಅಂತ ಹೇಳ್ತಾರೆ. ಬಿಕಾಸ್ ಅದ್ರ ಮೇಲೆ ಏನು ಚಾರ್ಜ್ ಇರೋದಿಲ್ಲ, ಎಲೆಕ್ಟ್ರಾನ್ ಮೇಲೆ ಅಂದರೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಪ್ರೋಟಾನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ನ್ಯೂಟ್ರಾನ್ ನ್ಯೂಟ್ರಲ್ ಆಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಜೀರೋ ಅಂತ ಮೆನ್ಷನ್ ಮಾಡ್ತಾರೆ. ಅದೇ ಥರ ಮಾಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಈಚ್ ಆಫ್ ದಿ ಪಾರ್ಟಿಕಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಮಾಸ್, ಆಲ್ಮೋಸ್ಟ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಏನಿದೆಯಲ್ಲ ದೇ ಗೋಯಿಂಗ್ ಟು ಹ್ಯಾವ್ ಆಲ್ಮೋಸ್ಟ್ ಸೇಮ್ ವೆಯ್ಟ್. ಎಲೆಕ್ಟ್ರಾನ್ಸ್ದು ಮಾಸು ಬೇರೆ ಇರುತ್ತೆ, ಎಲ್ಲಿರುತ್ತೆ, ಲೊಕೇಶನ್ ಎಲ್ಲಿರುತ್ತೆ ಅಂತ ನಾನು ಚಿತ್ರದಲ್ಲಿ ತೋರಿಸ್ದಂಗೆ. ಎಲೆಕ್ಟ್ರಾನು ಎಲೆಕ್ಟ್ರಾನ್ ಕ್ಲೌಡಲ್ಲಿರುತ್ತೆ, ಪ್ರೋಟಾನು ನ್ಯೂಟ್ರಾನ್ಸು ನ್ಯೂಕ್ಲಿಯಸ್ ಹತ್ರ ಇರುತ್ತೆ, ನ್ಯೂಕ್ಲಿಯಸ್ ಇನ್ನಲ್ಲಿರುತ್ತೆ. ಸೊ ನಾವು ಅಟಾಮಿಕ್ ನಂಬರ್ನ ಅಥವಾ ಒಂದು ಸಿಂಪಲ್ನ ಕಂಪ್ಲೀಟಾಗಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ, ಅದರಲ್ಲಿ ಅಟಾಮಿಕ್ ನಂಬರ್ ಇರಬೇಕು ಮತ್ತು ಮಾಸ್ ನಂಬರ್ ಇರಬೇಕು. ಸೊ ಅಟಾಮಿಕ್ ನಂಬರ್ ಅಂದ್ರೇನು, ಕೆಳಗಡೆ ಬರಿತೀವಿ. ಮಾಸ್ ನಂಬರ್ ಎಲ್ಲಿ ಬರಿತೀವಿ ನಾವು ಅಂತಂದರೆ ಮೇಲ್ಗಡೆ ಬರಿತೀವಿ. ಸೊ ಮಾಸ್ ನಂಬರ್ ಅಂತಂದರೆ ಇಟ್ಸ್ ಅನ್ ಅಡಿಷನ್ ಆಫ್ ಪ್ರೋಟಾನ್ ನ್ಯೂಟ್ರಾನ್ ಎರಡೂ ಸೇರ್ಕೊಂಡು ಬರುತ್ತೆ. ಅಟಾಮಿಕ್ ನಂಬರ್ ಅಂತಂದರೆ ನಂಬರ್ ಆಫ್ ಅನ್ ಆಟಮ್ ಇರುತ್ತೆ, ಸೊ ಎಲೆಕ್ಟ್ರಾನ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ನಾವು ಬರಿತಾ ಹೋಗ್ತೀವಿ. ಸೊ ಈಗ ನಾನೇನು ಹೇಳಿದೆ, ನ್ಯೂಕ್ಲಿಯಸ್ ಇದೆ ಅಂತ ಹೇಳಿದೆ, ನ್ಯೂಕ್ಲಿಯಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಅರೇಂಜ್ಮೆಂಟ್ ಆಫ್ ಅರೇಂಜ್ಮೆಂಟ್ ಇನ್ ದಿ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಈಗ ಆಟಮ್ ಹೇಗಿದೆ, ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಒಳಗಡೆ ಏನೇನಿದೆ, ಪ್ರೋಟಾನ್ಸು ನ್ಯೂಟ್ರಾನ್ಸ್ ಇದೆ, ಅವು ಹೆಂಗೆ ಅರೇಂಜ್ ಆಗಿದೆ,
ಸೊ ಆ ಮಾಡೆಲ್ ಹೇಳಿದ್ವಲ್ಲ, ಆ ಮಾಡೆಲ್ಗೆ ಏನಂತ ಕರಿತೀವಿ ನಾವು, ನ್ಯೂಕ್ಲಿಯರ್ ಶೆಲ್ ಮಾಡೆಲ್ ಅಂತ ಕರಿತೀವಿ. ಆ್ಯಕ್ಚುಲಿ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಸು ಎಲೆಕ್ಟ್ರಾನು ಹೇಗೆ ಪ್ಲೇಸ್ ಆಗಿದೆ, ಹೇಗಿದೆ, ಅದು ಎಲ್ಲಿದೆ ಅಂತ ತೋರಿಸೋದಕ್ಕೆ ತಿಳ್ಕೊಳ್ತೀವಲ್ಲ, ನಾವು ಅದಕ್ಕೆ ಏನಂತ ಕರಿತೀವಿ, ನ್ಯೂಕ್ಲಿಯರ್ ಶೆಲ್ ಮಾಡೆಲ್ ಅಂತ ಹೇಳ್ತೀವಿ. ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಆಕ್ಯುಪೈ ಅ ಸೀರೀಸ್ ಆಫ್ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ ಸಿಮಿಲರ್ ಟು ಎಲೆಕ್ಟ್ರಾನಿಕ್ ಅರೇಂಜ್ಮೆಂಟ್ ಇನ್ ಅನ್ ಆಟಮ್. ಸೊ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗೆ ಬರಿತೀವಲ್ಲ, 1:2, 2:2, ಅದೇ ಥರ ಡಿಸ್ಕ್ರೀಟ್ ಆಗಿ ಎನರ್ಜಿ ಲೆವೆಲ್ಸಲ್ಲೂ ಈ ಪ್ರೋಟಾನ್ಸು ನ್ಯೂಟ್ರಾನ್ಸು ನಾನು ಏನು ಮಾಡ್ತಾ ಹೋಗ್ತೀನಿ, ಬೇರೆ ಎನರ್ಜಿ ಲೆವೆಲ್ಗಳಲ್ಲಿ ಅರೇಂಜ್ ಮಾಡ್ತಾ ಹೋಗ್ತೀನಿ. ಸೊ ಹೇಗೆ ಅರೇಂಜ್ ಮಾಡ್ತೀನಿ ಅಂದರೆ ಇದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡ್ತಾ ಹೋಗ್ತೀನಿ. ಹೌ ಯು ಆರ್ ಗೋಯಿಂಗ್ ಟು ರೈಟ್ ಅನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಂಗೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ಸ್ ನಾನು ಬರಿತಾ ಹೋಗ್ತೀನಿ. ಆದರೆ ಕೆಲವೊಂದು ನ್ಯೂಕ್ಲಿಯಾ ಏನಿದೆಯಲ್ಲ, ದೇ ಆರ್ ನಾಟ್ ಸ್ಟೇಬಲ್. ಸಮ್ ಆಫ್ ದೆಮ್ ಆರ್ ಸ್ಟೇಬಲ್, ಸಮ್ ಆಫ್ ದೆಮ್ ಆರ್ ನಾಟ್ ಸ್ಟೇಬಲ್. ಸ್ಟೇಬಲ್ ಆಗಬೇಕು ಅಂದರೆ ನಂಬರ್ ಆಫ್ ಪ್ರೋಟಾನ್ಸು, ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಾಗಿರಬೇಕು, ಸೇಮ್ ಇರಬೇಕು. ಅಂಥ ನ್ಯೂಕ್ಲಿಯರ್ಗಳು ಮಾತ್ರ ಸ್ಟೇಬಲ್ ಆಗಿರ್ತವೆ. ಸೊ ಯಾವ್ಯಾವ ನ್ಯೂಕ್ಲಿಯರ್ಲು ನ್ಯೂಕ್ಲಿಯಸ್ಸು ಡಿಸಿಂಟಿಗ್ರೇಟ್ ಆಗದಲ್ಲೇ ಮತ್ತೆ ಸ್ಪ್ಲಿಟ್ ಆಗದಲ್ಲೇ ಸ್ಟೇಬಲ್ ಆಗಿ ಹಾಗೆ ಉಳ್ಕೊಳ್ತಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು, ಮ್ಯಾಜಿಕ್ ನಂಬರ್ಸ್ ಅಂತ ಕರಿತೀವಿ. ಆ ಮ್ಯಾಜಿಕ್ ನಂಬರ್ಸ್ ಯಾವುದು ಅಂದರೆ 2, 8, 20, 28, 50, 82, ಇದಕ್ಕೆಲ್ಲ ಏನಂತ ಕರಿತೀವಿ ನಾವು, ಮ್ಯಾಜಿಕ್ ನಂಬರ್ಸ್ ಅಂತ ಕರಿತೀವಿ. ಯಾಕಂದ್ರೆ ಮ್ಯಾಜಿಕ್ ನಂಬರ್ಸ್ ಅಂತ ಕರಿತೀವಿ ಅಂದರೆ, ಯಾವ ನ್ಯೂಕ್ಲಿಯರ್ಗೆ ಈ ನಂಬರ್ಗಳಿರುತ್ತಲ್ಲ ಆ ನಂಬರ್ಗಳು ಇರುವಂಥ ನ್ಯೂಕ್ಲಿಯಸ್ಸು ಅಥವಾ ಆ ನಂಬರ್ ಇರುವಂಥ ಆಟಮ್ ಏನಿದೆಯಲ್ಲ ಅದು ಡಿಸ್ಇಂಟಿಗ್ರೇಟ್ ಆಗಲ್ಲ, ಅದು ಪೀಸ್ ಪೀಸ್ ಆಗಲ್ಲ, ಸ್ಟೇಬಲ್ ಆಗಿರ್ತವೆ, ಹಾಗೆ ಉಳ್ಕೊಳ್ತವೆ. ಈ ಮ್ಯಾಜಿಕ್ ನಂಬರ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಎಷ್ಟು ನಂಬರ್ ಆಫ್ ಪ್ರೋಟಾನ್ಸು, ಎಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ ಅಂತ ನನಗೆ ರೆಪ್ರೆಸೆಂಟ್ ಮಾಡುತ್ತೆ. ಪ್ರೋಟಾನ್ಸು ನ್ಯೂಟ್ರಾನ್ಸು ಎಕ್ಸಾಕ್ಟ್ಲಿ ಸೇಮ್ ಇದ್ದರೆ ಮಾತ್ರ ನಿಮ್ಮ ಮಾಲಿಕ್ಯೂಲ್ ಏನು ಸ್ಟೇಬಲ್ ಆಗುತ್ತೆ. ಹಾಗಾದರೆ ಕೆಲವೊಂದ್ಸಲ ಹೇಳಿದೆ ನಿಮ್ಮ ಮಾಲಿಕ್ಯೂಲ್ಸು ಇನ್ಸ್ಟೇಬಲ್ ಆಗುತ್ತೆ, ನಿಮ್ಮ ಆಟಮು ಇನ್ಸ್ಟೇಬಲ್ ಆಗುತ್ತೆ ಅಂತ. ಯಾವಾಗ ಇನ್ಸ್ಟೇಬಲ್ ಆಗುತ್ತೆ ಅಂದರೆ, ದ ಸ್ಟೆಬಿಲಿಟಿ ಡಿಪೆಂಡ್ಸ್ ಅಪಾನ್ 4 ಪ್ಯಾರಾಮೀಟರ್. ಒಂದೇದು ನ್ಯೂಕ್ಲಿಯರ್ ಫೋರ್ಸು. ಆ ನ್ಯೂಕ್ಲಿಯರ್ ಫೋರ್ಸ್ ಅಂದರೆ ಏನು ಅಂದರೆ, ಈ ಪ್ರೋಟಾನ್ಸು ನ್ಯೂಟ್ರಾನ್ಸು ಪ್ಯಾಕ್ಡ್ ಆಗಿದೆ, ಏನೇ ಸ್ಮಾಲ್ ಏರಿಯಾದಲ್ಲಿ, ಸ್ಮಾಲ್ ಸ್ಪೇಸಲ್ಲಿ ಪ್ಯಾಕ್ ಆಗಿದೆ. ಎಷ್ಟಿದೆ ಅಂತ ಹೇಳ್ತಾರೆ ಅಂದರೆ 10⁻⁻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 ⁻
ನ್ಯೂಕ್ಲಿಯಸ್ ಅಂದರೆ ನ್ಯೂಕ್ಲಿಯಸ್ಸಲ್ಲಿ ರೇಡಿಯಸ್ ಎಷ್ಟಿರುತ್ತೆ ಅಥವಾ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ 10^-15 meters. ಸೊ ಅಷ್ಟು ಚಿಕ್ಕದಾಗಿರುತ್ತೆ. ಸೊ ಆ ಫೋರ್ಸ್ ಆಫ್ ಆ ಸ್ಟೆಬಿಲಿಟಿ ಅದು ಹೇಗಿದೆ ಬಿಟ್ವೀನ್ ದಿ ಪ್ರೋಟಾನ್ ಪ್ರೋಟಾನ್ ಹೇಗಿದೆ, ಬಿಟ್ವೀನ್ ನ್ಯೂಟ್ರಾನ್ ಪ್ರೋಟಾನ್ ಹೇಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಗೇನ್ ಪ್ರೋಟಾನ್ ನ್ಯೂಟ್ರಾನ್ ರೇಷಿಯೋ ನಾನು ಮುಂಚೆನೆ ಹೇಳಿದೆ, ಎರಡು ಸೇಮ್ ಇತ್ತು ಅಂದರೆ ಮ್ಯಾಜಿಕ್ ನಂಬರ್ ಇತ್ತು ಅಂದರೆ ಸ್ಟೇಬಲ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಅದೇ ಥರ ಏನಾಗುತ್ತೆ ಅಂದರೆ ಆ್ಯಕ್ಚುಯಲ್ ಮಾಸ್ ನಂಬರ್ಗೂ ಮತ್ತೆ ಇರೋವಂಥ ನಂಬರ್ಗೂ ವೇರಿಯೇಷನ್ಸ್ ಇರುತ್ತೆ, ಅದಕ್ಕೆ ಮಾಸ್ ಡಿಫೆಕ್ಟ್ ಅಂತ ಹೇಳ್ತೀವಿ, ಬೈಂಡಿಂಗ್ ಎನರ್ಜಿ. ಸೊ ದೀಸ್ ಆರ್ ದಿ ಫೋರ್ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯುವರ್ ನ್ಯೂಕ್ಲಿಯಸ್ ಇಸ್ ಸ್ಟೇಬಲ್ ಆರ್ ಅನ್ಸ್ಟೇಬಲ್. ಸ್ಟೇಬಲ್ ಆಗಿತ್ತು ಅಂದರೆ ಡಿಸ್ಇಂಟಿಗ್ರೇಟ್ ಆಗಲ್ಲ, ಡಿಕೆ ಆಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಅಕಸ್ಮಾತ್ ಅದು ಅನ್ಸ್ಟೇಬಲ್ ಆಗಿತ್ತು ಅಂದರೆ ಡಿಕೆ ಆಗುತ್ತೆ, ಡಿಸ್ಇಂಟಿಗ್ರೇಟ್ ಆಗುತ್ತೆ. ಸೊ ಹಾಗಾದ್ರೆ ನ್ಯೂಕ್ಲಿಯರ್ ಫೋರ್ಸ್ ಅಂದರೆ ಏನು ಅಂತ, ನ್ಯೂಕ್ಲಿಯರ್ ಫೋರ್ಸ್ ಆರ್ ದಿ ಅಟ್ರಾಕ್ಟಿವ್ ಫೋರ್ಸಸ್ ದಟ್ ಕ್ಯಾನ್ ಆಪರೇಟ್ ಬಿಟ್ವೀನ್ ಎ ಪ್ರೋಟಾನ್ ಪ್ರೋಟಾನ್, ನ್ಯೂಟ್ರಾನ್ ನ್ಯೂಟ್ರಾನ್, ಪ್ರೋಟಾನ್ ನ್ಯೂಟ್ರಾನ್. ಸೊ ನಾನು ಮುಂಚೆನೆ ಹೇಳಿದೆ ಎಲೆಕ್ಟ್ರಾನ್ ಫೋರ್ಸ್ ಏನಿದೆಯಲ್ಲ, ನ್ಯೂಕ್ಲಿಯರ್ ಫೋರ್ಸ್ ಏನಿದೆಯಲ್ಲ, ಇಟ್ಸ್ ಗೋಯಿಂಗ್ ಟು ಆ್ಯಕ್ಟ್ ಇನ್ ಎ ವೆರಿ ಸ್ಮಾಲ್ ನ್ಯೂಕ್ಲಿಯರ್ ಸ್ಪೇಸಲ್ಲಿ ಇರುತ್ತೆ, 10^-15 ಇರುತ್ತೆ. ಸೊ ಆ ಡಿಸ್ಟೆನ್ಸ್ ಒಳಗಡೆ ಪ್ರೋಟಾನ್ ಪ್ರೋಟಾನ್ ಹೆಂಗೆ ಇಂಟ್ರಾಕ್ಟ್ ಮಾಡ್ತಾ ಇದೆ, ನ್ಯೂಟ್ರಾನ್ ನ್ಯೂಟ್ರಾನ್ ಹೆಂಗೆ ಇಂಟ್ರಾಕ್ಟ್ ಮಾಡ್ತಾ ಇದೆ, ಪ್ರೋಟಾನ್ ನ್ಯೂಟ್ರಾನ್ ಹೆಂಗೆ ಇಂಟ್ರಾಕ್ಟ್ ಮಾಡ್ತಾ ಇದೆ, ಎರಡರೂ ಇರೋ ಮಧ್ಯೆ ಇರೋಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೇಗಿದೆ, ಅದ್ರ ಮೇಲೆ ನಿಮ್ಮದು ಮಾಲಿಕ್ಯೂಲ್ಸು ಸ್ಟೇಬಲ್ ಇದೆಯಾ ಅಂತ. ತುಂಬ ಹತ್ತಿರ ಇತ್ತು ಅಂತಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಶಾರ್ಟ್ ರೇಂಜಲ್ಲಿ ಇತ್ತು ಅಂತಂದರೆ ಶಾರ್ಟ್ ಡಿಸ್ಟೆನ್ಸಲ್ಲಿ ಇತ್ತು ಅಂತಂದರೆ ಸ್ಟ್ರಾಂಗ್ ಆಗಿರುತ್ತೆ, ತುಂಬ ದೊಡ್ಡದಾಯಿತು ಅಂತಂದರೆ ವೀಕ್ ಬಿಡುತ್ತೆ. ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್ ಫೋರ್ಸಸ್ ದಟ್ ಕ್ಯಾನ್ ಆಪರೇಟ್ ಓನ್ಲಿ ಅಟ್ ಶಾರ್ಟ್ ಡಿಸ್ಟೆನ್ಸಸ್. ಶಾರ್ಟ್ ಡಿಸ್ಟೆನ್ಸಸ್ಸಲ್ಲಿ ಅಷ್ಟೇ ಅದು ಆಪರೇಟ್ ಆಗ್ತಾ ಇರುತ್ತೆ. ಎ ಸ್ಮಾಲ್ ನ್ಯೂಕ್ಲಿಯಸ್ ಇಸ್ ಮಚ್ ಸ್ಟೇಬಲ್ ದ್ಯಾನ್ ದಿ ಲಾರ್ಜ್ ನ್ಯೂಕ್ಲಿಯಸ್ ಡ್ಯೂ ಟು ದಿ ಡಾಮಿನೇಷನ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಬೈ ದಿ ನ್ಯೂಕ್ಲಿಯರ್ ಫೋರ್ಸಸ್. ಸೊ ಅದೇನಾಗ್ತಿದೆ, ಚಿಕ್ಕ ಜಾಗದಲ್ಲಿ ಏನಾಗ್ತಾ ಇದೆ, ಆಪರೇಟ್ ಮಾಡ್ತಾ ಇದೆ, ಯಾವುದು ನ್ಯೂಕ್ಲಿಯರ್ ಫೋರ್ಸು ಆಪರೇಟ್ ಮಾಡ್ತಾ ಇದೆ. ನಿಮ್ಮ ಆಟಮ್ ಚಿಕ್ಕದಿತ್ತು ಅಂತಂದರೆ ಡಿಸ್ಟೆನ್ಸ್ ಏನಾಗುತ್ತೆ, ಕಡಿಮೆ ಇರುತ್ತೆ, ಹಾಗಾಗಿ ಇರುತ್ತೆ. ಅಕಸ್ಮಾತ್ ನಿಮ್ಮದು ಆಟಮ್ದು ಏನಾಗಿದೆ, ಲಾರ್ಜರ್ ನ್ಯೂಕ್ಲಿಯ ಆಯಿತು ಅಂತಕೊಳ್ಳೋಣ, ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳೋಣ, ಅವಾಗ ಏನಾಗುತ್ತೆ ಅಂದರೆ ಅಲ್ಲಿರೋಂಥ ಸ್ಪೇಸ್ ಏನಾಗ್ತಾ ಹೋಗುತ್ತೆ, ದಟ್ ಗೋಯಿಂಗ್ ಟು ಡಾಮಿನೇಟ್ ಓವರ್ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಮೇಲ್ಗಡೆ ನಮಗೆ ಎಲೆಕ್ಟ್ರಾನ್ಸ್ ಇರುತ್ತೆ, ಆ ಎಲೆಕ್ಟ್ರಾನ್ಸು ನ್ಯೂಟ್ರಾನ್ಸ್ ಏನಾಗುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಡಿಸ್ಟೆನ್ಸ್ ಕಡಿಮೆ ಆಯಿತು ಅಂತಂದರೆ ಅವಾಗ ಏನಾಗುತ್ತೆ, ದೇ ವಿಲ್ ಬಿಕಮ್ ಅನ್ಸ್ಟೇಬಲ್, ಅವೆರಡೂ ಇಂಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡ್ಕೊಳ್ತವೆ. ಸೊ ನ್ಯೂಕ್ಲಿಯರ್ ಫೋರ್ಸ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್, ಹೌ ವೆದರ್ ಇಸ್ ಎ ಸ್ಮಾಲ್ ಡಿಸ್ಟೆನ್ಸ್ ವೆದರ್ ಇಸ್ ಡಿಪೆಂಡ್ ಆಗುತ್ತೆ. ದಟ್ಸ್ ಅ ಫಸ್ಟ್ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ಮಾಲಿಕ್ಯೂಲ್ ರೇಡಿಯಾಕ್ಟಿವ್ ಐಸೋಟೋಪ್ ಗೋಯಿಂಗ್ ಟು ಡಿಕೆ ಆರ್ ನಾಟ್, ವೆದರ್ ಇಟ್ಸ್ ಸ್ಟೇಬಲ್ ಆರ್ ಅನ್ಸ್ಟೇಬಲ್ ಅಂತ ಡಿಸೈಡ್ ಮಾಡೋದು ಒಂದು ನ್ಯೂಕ್ಲಿಯರ್ ಫೋರ್ಸಸ್. ಎರಡನೇದು ನ್ಯೂಟ್ರಾನ್ ಪ್ರೋಟಾನ್ ರೇಷಿಯೋ, N/P ರೇಷಿಯೋ ಅಂತ ಅನ್ನೋದು ಹೇಳ್ತಾ ಇದ್ದೀನಿ. ಇಫ್ ದ ಲೈಟ್ ಅಟಾಮಿಕ್ ನ್ಯೂಕ್ಲಿಯೈ ಅಟಾಮಿಕ್ ನಂಬರು 20 ತನಕ ಇತ್ತು ಅಂತ ಇಟ್ಕೊಂಡು, ಅಂದರೆ N/P ರೇಷಿಯೋ ಏನಾಗಿರುತ್ತೆ, ಯಾವಾಗ 1 ಇರುತ್ತೆ ಅಂದಾಗ ಆ ನ್ಯೂಕ್ಲಿಯೈ ಸ್ಟೇಬಲ್ ಇರುತ್ತೆ.
ಸೊ ಅದ್ರೇನು ನಂಬರ್ ಆಫ್ ನ್ಯೂಟ್ರಾನ್ಸು ನಂಬರ್ ಆಫ್ ಪ್ರೋಟಾನ್ಸು ಎಕ್ಸಾಕ್ಟ್ಲಿ ಸೇಮ್ ಇದ್ರೆ ಅಂಥ ಮಾಲಿಕ್ಯೂಲ್ಸು ಅಂಥ ಆಟಮ್ಸು ಅಂಥ ನ್ಯೂಕ್ಲಿಯೈ ದೇ ಡೋಂಟ್ ಡಿಸ್ಇಂಟಿಗ್ರೇಟ್ ದೇ ಗೋಯಿಂಗ್ ಟು ಸ್ಟೇ ಲೈಕ್ ದಟ್ ಓನ್ಲಿ ಇದು ನ್ಯೂಕ್ಲಿಯೈ ಎನ್ ಬೈ ಪಿ ರೇಷಿಯೋ ಈಸ್ 1.56 ಇತ್ತು ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಾಯಿತು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಾಗುತ್ತೆ ಅಂದರೆ ಟು ಕಾಂಪನ್ಸೇಟ್ ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಅದನ್ನು ಕಾನ್ಸೆಪ್ಟ್ ಮಾಡಿ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ದೀಸ್ ಆರ್ ಆಲ್ಸೋ ಸ್ಟೇಬಲ್. ಎಕ್ಸಾಂಪಲ್ ನಾವು ಬಿಸ್ಮತ್ನ ತೊಗೊಂಡ್ರೆ ವಿಚ್ ಇಸ್ ಅ ಲಾರ್ಜೆಸ್ಟ್ ಸ್ಟೇಬಲ್ ನ್ಯೂಕ್ಲಿಯಸ್ ಇರುವಂಥದ್ದು. ಇಫ್ ದ ನ್ಯೂಟ್ರಾನ್ ಪ್ರೋಟಾನ್ ರೇಷಿಯೋ ಇಸ್ ಗ್ರೇಟರ್ ದ್ಯಾನ್ 1.6 ಎನ್ ಬೈ ಪಿ ರೇಷಿಯೋ 1.6 ಆಯಿತು ಅಂದರೆ ಅಂಥದ್ದನ್ನೆಲ್ಲ ನಾವೇನಂತ ಕರಿತೀವಿ ಅನ್ಸ್ಟೇಬಲ್ ಅಂತ ಕರಿತೀವಿ. ದೇ ಅಂಡರ್ಗೋ ಡಿಸ್ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಆಲ್ ದಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ ಗ್ರೇಟರ್ ದ್ಯಾನ್ 83 ಇರೋ ಆದಮೇಲೆ ಯಾವ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದೆಯಲ್ಲ ಅವೆಲ್ಲನೂ ಏನಾಗುತ್ತೆ ದೇ ಗೋಯಿಂಗ್ ಟು ಹ್ಯಾವ್ ಎನ್ ಬೈ ಪಿ ರೇಷಿಯೋ 1.6 ಜಾಸ್ತಿ ಇದೆ. ಸೊ ಇಫ್ ದೇ ಹ್ಯಾವ್ 1.6 ಜಾಸ್ತಿ ಆಯಿತು ಅಂತಂದರೆ ಅವಾಗ ನಾವು ಏನಂತ ಹೇಳ್ತೀವಿ ಅಂದರೆ ಆ ಮಾಲಿಕ್ಯೂಲು ಅನ್ಸ್ಟೇಬಲ್ ಆಗುತ್ತೆ. ಸೊ ಹಾಗಾಗಿ ಇಟ್ ಮೇ ಅಂಡರ್ಗೋ ಡಿಸ್ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಸೆಕೆಂಡ್ ಪ್ಯಾರಾಮೀಟರ್. ಮೊದಲನೇದು ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸು ಸ್ಮಾಲ್ ಅಟಾಮಿಕ್ ರೇಡಿಯೋ ಇತ್ತು ಸ್ಮಾಲ್ ಆಟಮ್ಸ್ ಇತ್ತು ಅಂತಂದರೆ ಸ್ಟೇಬಲ್ ಆಗಿರುತ್ತೆ. ಲಾರ್ಜ್ ನ್ಯೂಕ್ಲಿಯರ್ ಆಯಿತು ಅಂದರೆ ಅನ್ಸ್ಟೇಬಲ್ ಆಗುತ್ತೆ. ಒನ್ ಇದು. ಎರಡನೇ ಪ್ಯಾರಾಮೀಟರ್ ನಾವು ಏನು ತೊಗೊಂಡ್ವಿ ಅಂತಂದರೆ ಎನ್ ಬೈ ಪಿ ರೇಷಿಯೋ ತೊಗೊಂಡ್ವಿ. ಎನ್ ಬೈ ಪಿ ರೇಷಿಯೋ ಇಸ್ ಮೋರ್ ದ್ಯಾನ್ 1.6 ಇದ್ದರೆ ಅದು ಅನ್ಸ್ಟೇಬಲ್ ಆಗುತ್ತೆ. ಆ ಥರ ಈಗ ಥರ್ಡ್ ಪ್ಯಾರಾಮೀಟರ್ ತೊಗೊಳ್ತಾ ಇದ್ದೀನಿ, ಅದಕ್ಕೆ ಏನಂತ ಕರಿತೀವಿ ನಾವು ಮಾಸ್ ಡಿಫೆಕ್ಟ್ ಅಂತ ಕರಿತೀವಿ. ಸೊ ಈಗ ನಾವು ಏನು ಮಾಡ್ತೀವಿ ಅಂತಂದರೆ ಆ್ಯಕ್ಚುಯಲ್ ಸಮ್ ಆಫ್ ದಿ ಮಾಸಸ್ ಆಫ್ ದಿ ನ್ಯೂಕ್ಲಿಯಮ್ಸ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಅಂಡ್ ದಿ ಆ್ಯಕ್ಚುಯಲ್ ಮಾಸ್ ಆಫ್ ದಿ ನ್ಯೂಕ್ಲಿಯಸ್. ಸೊ ನಾವೇನು ಮಾಡ್ತೀವಿ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಟಮ್ದು. ಸೊ ಆ್ಯಕ್ಚುಲಿ ನಮಗೆ ಥಿಯರಟಿಕಲಿ ಬರುವಂಥದ್ದು ಪ್ರಾಕ್ಟಿಕಲಿ ಬರುವಂಥದ್ದು ದೇರ್ ವಿಲ್ ಬಿ ಎ ಡಿಫ್ರೆನ್ಸ್. ಆ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ ಮಾಸ್ ಡಿಫೆಕ್ಟ್ ಅಂತ ಕರಿತೀವಿ. ದೇರ್ ಇಸ್ ಎ ಡಿಫೆಕ್ಟ್, ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದಿ ಸಮ್ ಆಫ್ ದಿ ಮಾಸಸ್ ಆಫ್ ದಿ ನ್ಯೂಕ್ಲಿಯನ್ಸ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಅಂಡ್ ದಿ ಆ್ಯಕ್ಚುಯಲ್ ಮಾಸ್ ಆಫ್ ದಿ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯನ್ಸ್ ಅಂದ್ರೆ ಏನು? ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅವೆರಡನ್ನ ಆ್ಯಡ್ ಮಾಡಿದಾಗ ನನಗೆ ಏನು ಮಾಸ್ ಬರುತ್ತಲ್ಲ ಆ ಮಾಸ್ ಏನಾಗಬೇಕಾಯಿತು ಎಕ್ಸಾಕ್ಟ್ಲಿ ನನಗೆ ಮಾಸ್ ಆಫ್ ದಿ ನ್ಯೂಕ್ಲಿಯಸ್ಗೆ ಈಕ್ವಲ್ ಆಗಬೇಕಾಗಿತ್ತು. ಆ ಥರ ಈಕ್ವಲ್ ಆಗಲ್ಲ. ಸೊ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ ಮಾಸ್ ಡಿಫೆಕ್ಟ್ ಅಂತ ಕರಿತೀವಿ. ಅದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಎಮ್ ಡ್ಯಾಶ್ ಮೈನಸ್ ಎಮ್ ಅಂತಾರೆ, ಅಥವಾ ಡೆಲ್ಟಾ ಎಮ್ ಇಸ್ ಈಕ್ವಲ್ ಟು ಝೆಡ್ ಎಮ್ ಎಚ್ ಪ್ಲಸ್ ಎ ಮೈನಸ್ ಝೆಡ್ ಎಮ್ ಎನ್ ಎಮ್ ಅಂತ ಹೇಳ್ತಾರೆ. ಸೊ ಎಮ್ ಅಂದರೆ ಏನು ಅಂತಂದರೆ ಮಾಸ್, ಎಕ್ಸಾಕ್ಟ್ಲಿ ಮಾಸ್ ಏನಿದ್ದೀರೋ ಅದು ಹೇಳ್ತೀವಿ. ಎ ಮೈನಸ್ ಝೆಡ್ ಅಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್, ಝೆಡ್ ಅಂದರೆ ಅಟಾಮಿಕ್ ನಂಬರ್, ಎಮ್ ಎಚ್ ಅಂದರೆ ಮಾಸ್ ಆಫ್ ದಿ ಹೈಡ್ರೋಜನ್ ಆಟಮ್, ಎಮ್ ಎನ್ ಅಂದರೆ ಮಾಸ್ ಆಫ್ ದಿ ನ್ಯೂಟ್ರಾನ್. ಸೊ ಆ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ ಮಾಸ್ ರಿಫ್ ಹೇಳ್ತಾ ಹೋಗ್ತೀವಿ. ಸೊ ಮಾಸ್ ರಿಫೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೀಲಿಯಮ್ನ ತೊಗೊಂಡ್ರೆ, ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಅಂದರೆ ಪ್ರೋಟಾನು ನ್ಯೂಟ್ರಾನು ಎರಡು ಆ್ಯಡ್ ಮಾಡಿದಾಗ ನನಗೆ ಎಷ್ಟು ಬರ್ತಾ ಇದೆ ಎ ಎಮ್ ಯು? 4.03 ಬರ್ತಾ ಇದೆ. ಆ್ಯಕ್ಚುಲಿ ನನಗೆ ಆ್ಯಕ್ಚುಲಿ ಎಷ್ಟಿದೆ ನನಗೆ 4.00 ಇದೆ. ಎರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಏನಿದೆಯಲ್ಲ ಆ ಡಿಫ್ರೆನ್ಸ್ಗೆ ಏನಂತ ಕರಿತೀವಿ ನಾವು ಮಾಸ್ ಡಿಫೆಕ್ಟ್ ಅಂತ ಕರಿತೀವಿ. ಅದೇ ಥರ ಫ್ಲೋರಿನ್ಗಿದೆ 0.15 ಅಷ್ಟು ಡಿಫ್ರೆನ್ಸ್ ಇದೆ. ಸೊ ಹೌ ಇಟ್ ಗೋಯಿಂಗ್ ಟು ಅಫೆಕ್ಟ್ ಸ್ಟೆಬಿಲಿಟಿ ಆಫ್ ದಿ ಮಾಲಿಕ್ಯೂಲ್ ಅಂದರೆ ಅಮೌಂಟ್ ಆಫ್ ದಿ ಮಾಸ್ ಡಿಫೆಕ್ಟ್ ಇನ್ಕ್ರೀಸಸ್ ಸ್ಟೆಬಿಲಿಟಿ ಆಫ್ ದಿ ನ್ಯೂಕ್ಲಿಯಸ್ ಆಲ್ಸೋ ಇನ್ಕ್ರೀಸಸ್ ಟು ಎ ಸರ್ಟೆನ್ ಎಕ್ಸ್ಟೆಂಟ್. ಸೊ ಮಾಸ್ ಡಿಫೆಕ್ಟ್ ಅವೆರಡು ಮಧ್ಯೆ ಇರುವಂಥ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅವಾಗ ಏನಾಗ್ತಾ ಹೋಗುತ್ತೆ ನಿಮ್ಮ ಮಾಲಿಕ್ಯೂಲು ಸ್ಟೇಬಲ್ ಆಗುತ್ತೆ. ಡಿಫ್ರೆನ್ಸ್ ಏನಾದರೂ ಕಡಿಮೆ ಇತ್ತು ಅಂದರೆ ನಿಮ್ಮ ಮಾಲಿಕ್ಯೂಲ್ ಏನಾಗ್ತಾ ಹೋಗುತ್ತೆ ಅನ್ಸ್ಟೇಬಲ್ ಆಗುತ್ತೆ. ದಿಸ್ ಅ ಥರ್ಡ್ ಪ್ಯಾರಾಮೀಟ್ರ್. ಮೊದಲನೇದು ನ್ಯೂಕ್ಲಿಯರ್ ಫೋರ್ಸಸ್ಸು, ಎರಡನೇದು ಎನ್ ಬೈ ಪಿ ರೇಷಿಯೋ, ಮೂರನೇದು ಏನಾಯ್ತಲ್ಲ ಮಾಸ್ ಡಿಫೆಕ್ಟು, ನಾಲ್ಕನೇದು ಬೈಂಡಿಂಗ್ ಎನರ್ಜಿ. ನಾನು ಹೇಳಿದೆ ಅವೆರಡರ ಮಧ್ಯೆ ಏನಾಗಿದೆ ಸಮ್ ದಿಫ್ರೆನ್ಸ್ ಇರುತ್ತಲ್ಲ, ದಟ್ ಡಿಫ್ರೆನ್ಸ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಎ ಬೈಂಡಿಂಗ್ ಎನರ್ಜಿ. ಇಟ್ ಇಸ್ ಅ ಎನರ್ಜಿ ದಟ್ ಬೈಂಡ್ಸ್ ದಿ ನ್ಯೂಕ್ಲಿಯರ್ ಪಾರ್ಟಿಕಲ್ಸ್ ಟುಗೆದರ್. ಸೊ ಯಾವುದೋ ಒಂದು ಎನರ್ಜಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಎನರ್ಜಿ ಇರುತ್ತೆ, ಆ ಎನರ್ಜಿಗೆ ನಾವೇನಂತ ಕರಿತೀವಿ ಆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಎನರ್ಜಿಗೆ ಏನಂತ ಕರಿತೀವಿ ನಾವು ಬೈಂಡಿಂಗ್ ಎನರ್ಜಿ. ಯಾವ ಎನರ್ಜಿ ಅದನ್ನು ಹೋಲ್ಡ್ ಮಾಡಿದೆಯಲ್ಲ ಆ ಎನರ್ಜಿಗೆ ಏನಂತ ಕರಿತೀವಿ ನಾವು ಬೈಂಡಿಂಗ್ ಎನರ್ಜಿ ಅಂತ ಕರಿತೀವಿ. ಬೈಂಡಿಂಗ್ ಎನರ್ಜಿ ಇಸ್ ಈಕ್ವಲ್ ಟು ದಿ ಮಾಸ್ ಡಿಫೆಕ್ಟ್ ಆಫ್ ದಿ ನ್ಯೂಕ್ಲಿಯಸ್. ನಾನು ಮುಂಚೆನೇ ಹೇಳಿದಂಗೆ ಅವೆರಡು ಮಧ್ಯೆ ಏನು ಡಿಫ್ರೆನ್ಸ್ ಬರ್ತಾರೆ ದಟ್ ಡಿಫ್ರೆನ್ಸ್ ಇಸ್ ಬಿಕಾಸ್ ಆಫ್ ದಿ ಬೈಂಡಿಂಗ್ ಎನರ್ಜಿ. ಬೈಂಡಿಂಗ್ ಎನರ್ಜಿ ಆಫ್ ದಿ ನ್ಯೂಕ್ಲಿಯಸ್ ಇಸ್ ಎನರ್ಜಿ ನೀಡೆಡ್ ಟು ಬ್ರೇಕ್ ದಿ ನ್ಯೂಕ್ಲಿಯಸ್ ಇನ್ ಟು ಇಟ್ಸ್ ಇಂಡಿವಿಜುವಲ್ ಪ್ರೋಟಾನ್ಸ್ ಆರ್ ನ್ಯೂಟ್ರಾನ್ಸ್ ಆ್ಯಂಡ್ ಸ ಮೆಜರ್ ಆಫ್ ನ್ಯೂಕ್ಲಿಯರ್ ಸ್ಟೆಬಿಲಿಟಿ. ಸೊ ಬೈಂಡಿಂಗ್ ಎನರ್ಜಿ ಅಂದರೆ ಏನು? ಇಟ್ಸ್ ಎನರ್ಜಿ ದಟ್ ರಿಕ್ವೈರ್ಡ್ ಟು ಕ್ಲೀವ್ ದಟ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದಟ್ಸ್ ಎನರ್ಜಿ ರಿಕ್ವೈರ್ಡ್ ಟು ಕ್ಲೀವ್ ದಟ್ ನ್ಯೂಕ್ಲಿಯರ್ ಫೋರ್ಸ್. ಆ ನ್ಯೂಕ್ಲಿಯರ್ ಫೋರ್ಸ್ನ ಕ್ಲೀವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ ಆ ಎನರ್ಜಿಗೆ ಏನಂತ ಕರಿತೀವಿ ನಾವು ಬೈಂಡಿಂಗ್ ಎನರ್ಜಿ ಅಂತ ಕರಿತೀವಿ. ಸೊ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇತ್ತು ಅಂದರೆ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೈಂಡಿಂಗ್ ಅದೇ ಅಗೇನ್ ಬೈಂಡಿಂಗ್ ಎನರ್ಜಿ ಡಿಪೆಂಡ್ಸ್ ಅಪಾನ್ ದಿ ಮಾಸ್ ಡಿಫೆಕ್ಟ್. ಮಾಸ್ ಡಿಫೆಕ್ಟ್ ಜಾಸ್ತಿ ಆಯಿತು ಅಂತಂದರೆ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ಡಿಸ್ಇಂಟಿಗ್ರೇಟ್ ಆಗಲ್ಲ, ಡಿಕೇ ಆಗಲ್ಲ. ಬೋತ್ ಮಾಸ್ ಡಿಫೆಕ್ಟ್ ಆ್ಯಂಡ್ ಬೈಂಡಿಂಗ್ ಎನರ್ಜಿ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಸ್ಟೆಬಿಲಿಟಿ ಆಫ್ ದಿ ನ್ಯೂಕ್ಲಿಯಸ್. ಲಾರ್ಜರ್ ದಿ ವ್ಯಾಲ್ಯೂ ಆಫ್ ದಿ ಮಾಸ್ ಡಿಫೆಕ್ಟ್ ದೇರ್ ವಿಲ್ ಬಿ ಎ ಮೋರ್ ಬೈಂಡಿಂಗ್ ಎನರ್ಜಿ, ದೇರ್ ಫೋರ್ ಮೋರ್ ಸ್ಟೇಬಲ್ ನ್ಯೂಕ್ಲಿಯಸ್, ದೇರ್ ಫೋರ್ ಇಟ್ ಡಸಂಟ್ ಅಂಡರ್ಗೋ ಡಿಕೇ.
ಸೊ ಅಂದರೆ ನಿಮ್ದು ಯಾವುದೋ ಒಂದು ನ್ಯೂಕ್ಲಿಯಾ ಇದ್ದರೆ ನ್ಯೂಕ್ಲಿಯಾ ಏನಾಗಿರುತ್ತೆ, ಕೆಲವು ಸಲ ಸ್ಟೇಬಲ್ ಆಗಿರುತ್ತೆ, ಕೆಲವು ಸಲ ಅನ್ಸ್ಟೇಬಲ್ ಆಗುತ್ತೆ. ಅನ್ಸ್ಟೇಬಲ್ ಆದರೆ ಏನಾಗುತ್ತೆ, ಅದು ಸ್ಪ್ಲಿಟ್ ಆಗುತ್ತೆ, ಮತ್ತೆ ಬೇರೆ ಬೇರೆ ಥರ ಹಾಕಿ ಕನ್ವರ್ಟ್ ಆಗುತ್ತೆ ಅಂಟಿಲ್ ಇಟ್ ಗೆಟ್ ಎ ಸ್ಟೇಬಲ್ ನ್ಯೂಕ್ಲಿಯೈ. ಅಲ್ಲಿ ತನಕ ಅದು ಸ್ಪ್ಲಿಟ್ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಏನಂತ ಕರಿತೀವಿ, ಡಿಸ್ಇಂಟಿಗ್ರೇಷನ್ ಅಂತ ಕರಿತೀವಿ, ಇಲ್ಲಾಂದರೆ ಡಿ ಕೆ ಅಂತ ಕರಿತೀವಿ. ಸೊ ಅದು ಆಗಬೇಕು, ಆಗುತ್ತೆ, ಆಗಲ್ಲ ಅಂತ ನಾವು ಪ್ರಿಡಿಕ್ಟ್ ಮಾಡೋದು ಯಾವುದು ಅಂದರೆ, ಅದು ನಾಲ್ಕು ಪ್ಯಾರಾಮೀಟರ್ ಡಿಸೈಡ್ ಮಾಡುತ್ತೆ. ಒಂದು ನ್ಯೂಕ್ಲಿಯರ್ ಫೋರ್ಸು, ಎರಡನೇದು NP ರೇಷಿಯೋ, ಮೂರನೇದು ಮಾಸ್ ಡಿಫೆಕ್ಟು, ನಾಲ್ಕನೇದು ಬೈಂಡಿಂಗ್ ಎನರ್ಜಿ. ಈ ನಾಲ್ಕು ಪ್ಯಾರಾಮೀಟ್ರಿಂದ ಐ ಆಮ್ ಗೋಯಿಂಗ್ ಟು ಡಿಸೈಡ್ ವೆದರ್ ಮೈ ನ್ಯೂಕ್ಲಿಯರ್ ಈಸ್ ಸ್ಟೇಬಲ್ ಆರ್ ಅನ್ಸ್ಟೇಬಲ್ ಅಂತ ಡಿಸೈಡ್ ಮಾಡ್ತೀನಿ. ಬೈಂಡಿಂಗ್ ಎನರ್ಜಿ ಮತ್ತು ಮಾಸ್ ಡಿಫೆಕ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್. NP ರೇಷಿಯೋ ಇಫ್ ಇಟ್ ಇಸ್ 1.6 ಜಾಸ್ತಿ ಇತ್ತು ಅಂದರೆ ಅವಾಗ ಅದು ಅನ್ಸ್ಟೇಬಲ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಅಂತಂದರೆ ಅದು ಸ್ಮಾಲ್ ಆಟಮ್ಸ್ಗಾದರೆ ಸ್ಟೇಬಲ್ ಆಗಿರುತ್ತೆ, ಲಾರ್ಜರ್ ಆಟಮ್ಸ್ಗಾದರೆ ಸ್ಟೇಬಲ್ ಆಗಲ್ಲ ಅಂತ ಹೇಳ್ತೀವಿ. ಆ ಥರ ಐಸೋಟೋಪ್ಸ್ ಅಂತ ಹೇಳ್ತೀವಿ, ಅದು ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು ನಾವು. ಐಸೋಟೋಪ್ಸ್ ಆರ್ ದಿ ಆಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್ ದಟ್ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ನಂಬರ್ಸ್ ಆಫ್ ನ್ಯೂಟ್ರಾನ್ಸ್ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಟೋಪ್ಸ್ ಅಂತ ಕರಿತೀವಿ. ಇಲ್ಲಿ ಹೈಡ್ರೋಜನ್ನ ತೊಗೊಂಡಿದ್ದೀನಿ, ಹೈಡ್ರೋಜನ್ 1 ಇದೆ, 2 ಇದೆ, 3 ಇದೆ, ಡ್ಯೂಟೇರಿಯಂ, ಟೈಟೋರಿಯಂ ಅಂತ ಹೇಳ್ತೀವಿ. ಸೊ ಎಲ್ಲದರಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಏನಿದೆ, ನಂಬರ್ ಆಫ್ ಪ್ರೋಟಾನ್ಸು ಸೇಮ್ ಇದೆ, ಆದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. H1 ಒಂದೇ ಒಂದು ಪ್ರೋಟಾನ್ ಇದೆ, H2 ಒಂದು ಪ್ರೋಟಾನ್ ಇದೆ, ಒಂದು ನ್ಯೂಟ್ರಾನ್ ಇದೆ. ಆ ಥರ H3 ಒಂದು ಪ್ರೋಟಾನು, ಎರಡು ನ್ಯೂಟ್ರಾನ್ ಇದೆ. ಆ ಥರ ಹೀಲಿಯಂ ಮಾಲಿಕ್ಯೂಲ್ನ ತೊಗೊಂಡ್ರೆ, ಸೊ ಅದರಲ್ಲಿ ಎಷ್ಟಾಗಿರುತ್ತೆ, ಎರಡು ಪ್ರೋಟಾನು, ಒಂದು ನ್ಯೂಟ್ರಾನ್ ಇರುತ್ತೆ. ಆದರೆ H4 ತೊಗೊಂಡ್ರೆ ಎರಡು ಪ್ರೋಟಾನು, ಎರಡು ನ್ಯೂಟ್ರಾನ್ ಆಗ್ಬಿಡುತ್ತೆ. ಅದೇ ಥರ ಲಿಥಿಯಂ ತೊಗೊಂಡ್ರೆ 6 ಇರ್ಬೋದು ಅಥವಾ 7 ಇರ್ಬೋದು. ದ ಎಲಿಮೆಂಟ್ ಅಕ್ಕರಿಂದ ನೇಚರ್ ಆಸ್ ಅ ಮಿಕ್ಸ್ಚರ್ ಆಫ್ ಐಸೋಟೋಪ್ಸ್. ಈ ಎಲಿಮೆಂಟ್ಸ್ ಯಾವ್ದಿರುತ್ತಲ್ಲ, ನಾನು ಏನು ಹೇಳಿದ್ದೀನಿ, ಈ ಎಲಿಮೆಂಟ್ಸು ಅಥವಾ ಈ ಆಟಮ್ಸು ಸ್ಟೇಬಲ್ ಆಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ ಅನ್ನೋದನ್ನು, ಅದು ಹೇಗಾಗುತ್ತೆ ಅಂದರೆ, ದೇ ಆಲ್ಸೋ ಆ ಎಲಿಮೆಂಟ್ಗೆ ಏನಾದರೂ ಐಸೋಟೋಪ್ಸ್ ಇದ್ದರೆ ಐಸೋಟೋಪ್ ಮಿಕ್ಸ್ಚರ್ ಆಗೂ ಅದು ಇರ್ತಾ ಹೋಗುತ್ತೆ. ಸೊ ನೀವು ನೆನ್ಪಿಟ್ಕೋಬೇಕು, ನಂಬರ್ ಆಫ್ ಪ್ರೋಟಾನ್ಸ್ ಏನಾಗಿರುತ್ತೆ ಆಲ್ವೇಸ್ ರಿಮೈನ್ಸ್ ಎ ಕಾನ್ಸ್ಟೆಂಟ್, ಒಂದೊಂದು ನಂಬರ್ ಆಫ್ ನ್ಯೂಟ್ರಾನ್ಸ್ ಮಾತ್ರ ಐಸೋಟೋಪ್ಸಲ್ಲಿ. ಸೊ ವೇರಿಯೇಷನ್ ಆಫ್ ದ ಐಸೋಟೋಪ್ ಆಫ್ ಮಾಸ್ ಫ್ರಮ್ ದಿ ಮಾಸ್ ನಂಬರ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎ ಪ್ಯಾಕಿಂಗ್ ಫ್ರಾಕ್ಷನ್ ಆ್ಯಂಡ್ ಗಿವನ್ ಬೈ ದಿ ಫಾರ್ಮುಲಾ. ಸೊ ಈಗ ಏನಾಗ್ತಾ ಇದೆ, ನನಗೆ ಆಟಮ್ನ ತೊಗೊಂಡ್ರೆ ಆಟಮಲ್ಲಿ ಬರೀ ಆಟಮ್ ಇರಲ್ಲ, ಅದ್ರ ಜೊತೆಗೆ ಯಾವ್ದಾದ್ರು ಐಸೋಟೋಪ್ಸ್ ಇದ್ರೆ ಐಸೋಟೋಪ್ಸು ಇರುತ್ತೆ, ಎರಡೂ ಮಿಕ್ಸ್ಚರ್ ಇರುತ್ತೆ. ಹಂಗಾಗಿ ಏನಾಗಿರುತ್ತೆ ಅಂದರೆ, ಆ ಮಾಸು ಮತ್ತು ಆ್ಯಕ್ಚುಯಲ್ ಮಾಸು ಮತ್ತು ಐಸೋಟ್ರೋಪಿಕ್ ಮಾಸ್ ಏನಿದೆಯಲ್ಲ, ಅವೆರಡು ಮಧ್ಯೆ ಡಿಫ್ರೆನ್ಸ್ ಇರುತ್ತೆ. ಮಾಸ್ ನಂಬರ್ಗೂ ಐಸೋಟ್ರೋಪಿಕ್ ಮಾಸ್ಗೂ ದೇರ್ ವಿಲ್ ಬಿ ಎ ಡಿಫ್ರೆನ್ಸ್. ಆ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಪ್ಯಾಕಿಂಗ್ ಫ್ಯಾಕ್ಷನ್ ಅಂತ ಕರಿತೀವಿ. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಐಸೋಟ್ರೋಪಿಕ್ ಮಾಸ್ ಮೈನಸ್ ಮಾಸ್ ನಂಬರ್ ಡಿವೈಡೆಡ್ ಬೈ ಮಾಸ್ ನಂಬರ್ ಅಂತ ಹೇಳ್ತೀವಿ, 10^4 ಅಂತ ಹೇಳ್ತೀವಿ. ಸೊ ನೆಗೆಟಿವ್ ಸೈನ್ ಬರ್ಬೋದು ಕೆಲವು ಸಲ. ನೆಗೆಟಿವ್ ಸೈನ್ ಬಂತು ಅಂದರೆ ಅವಾಗ ನನ್ನ ನ್ಯೂಕ್ಲಿಯಸ್ಸು ಸ್ಟೇಬಲ್ ಆಗಿದೆ, ಪಾಸಿಟಿವ್ ಸೈನ್ ಬಂತು ಅಂದರೆ ನನ್ನ ನ್ಯೂಕ್ಲಿಯಸ್ಸು ಅನ್ಸ್ಟೇಬಲ್ ಆಗಿದೆ. ಅಂದ್ರೇನು, ಎಷ್ಟು ಹೌ ಮೆನಿ ಐಸೋಟೋಪ್ ಯೂನಿಟ್ಸ್ ಆರ್ ದೇರ್, ಐಸೋಟೋಪ್ ಮಾಸ್ ಯೂನಿಟ್ಸ್ ಆರ್ ದೇರ್ ಅಲಾಂಗ್ ವಿತ್ ದಟ್ ಪರ್ಟಿಕ್ಯುಲರ್ ಆಟಮ್, ದಟ್ ಪರ್ಟಿಕ್ಯುಲರ್ ನ್ಯೂಕ್ಲಿಯೈ ಅನ್ನೋದು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಐಸೋಟೋಪ್ ಜಾಸ್ತಿ ಇತ್ತು ಅಂದರೆ ನೆಗೆಟಿವ್ ಸೈನ್ ಬರುತ್ತೆ, ನೆಗೆಟಿವ್ ಸೈನ್ ಬಂತು ಅಂದರೆ ನಿಮ್ಮ ಮಾಲಿಕ್ಯೂಲು ಸ್ಟೇಬಲ್ ಆಗುತ್ತೆ, ಪಾಸಿಟಿವ್ ಸೈನ್ ಬಂತು ಅಂದರೆ ನಿಮ್ಮ ಮಾಲಿಕ್ಯೂಲು ಅನ್ಸ್ಟೇಬಲ್ ಆಗುತ್ತೆ. ಹಾವೆವರ್ ದಿಸ್ ಜನರಲ್ ಆಗಿ ಹೇಳೋಕ್ಕಾಗಲ್ಲ, ಬರೀ ಲೈಟರ್ ಸ್ಮಾಲ್ ಎಲಿಮೆಂಟ್ಸ್ಗೆ, ಲೈಟರ್ ಎಲಿಮೆಂಟ್ಗೆ ಆಗುತ್ತೆ, ಅದ್ರ ಹೈಯರ್ ಎಲಿಮೆಂಟ್ಸ್ಗೆ ಹೋಗ್ತಾ ಇದ್ದಂಗೆ ಪ್ಯಾಕಿಂಗ್ ಫ್ರಾಕ್ಷನ್ ಇರ್ಬೋದಲ್ಲೇನೋ ಇರ್ಬೋದು. ಸೊ ಈಗೇನಾಯಿತು, ನಿಮ್ಮ ಮಾಲಿಕ್ಯೂಲು ಸ್ಟೇಬಲ್ ಆಗಿತ್ತು, ನ್ಯೂಕ್ಲಿಯೈ ಸ್ಟೇಬಲ್ ಆಗಿತ್ತು ಅಂತಂದರೆ ಏನಾಗುತ್ತೆ, ಅದು ಇಟ್ ಡಸಂಟ್ ಅಂಡರ್ಗೋ ಡಿಕೆ, ಡಸಂಟ್ ಅಂಡರ್ಗೋ ಡಿಸ್ಇಂಟಿಗ್ರೇಷನ್. ಇಲ್ಲ ಅಂದರೆ, ಅದನ್ನು ನಾನು ಹೇಳಿದಂಗೆ ನಾಲ್ಕು ಪ್ಯಾರಾಮೀಟ್ರನ್ನು ಸ್ಯಾಟಿಸ್ಫೈ ಮಾಡ್ತಿಲ್ಲ ಅಂದರೆ, ಅದೇನಾದರೂ ಅನ್ಸ್ಟೇಬಲ್ ಆಗಿತ್ತು ಅಂದರೆ ಅದೇನಾಗುತ್ತೆ, ಡಿ ಕೆ ಆಗುತ್ತೆ ಅಥವಾ ಡಿಸ್ಇಂಟಿಗ್ರೇಷನ್ ಆಗುತ್ತೆ. ಎರಡೂ ಒಂದೇ, ಡಿ ಕೆ ಅಂದರೂ ಒಂದೇ, ಡಿಸ್ಇಂಟಿಗ್ರೇಷನ್ ಅಂದರೂ ಒಂದೇ. ಅಂದರೆ ಏನಾಯಿತು, ಇಟ್ ಗೋಯಿಂಗ್ ಟು ಸ್ಪ್ಲಿಟ್, ಇಟ್ ಗೋಯಿಂಗ್ ಟು ಸ್ಪಾಂಟೇನಿಯಸ್ಲಿ ಇಟ್ ಗೋಯಿಂಗ್ ಟು ಎಮಿಟ್ ದಿ ಪಾರ್ಟಿಕಲ್ಸ್, ದೇರ್ ಬೈ ಇಟ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಸೆಲ್ಫ್ ಇಂಟು ಎ ಸ್ಟೇಬಲ್ ನ್ಯೂಕ್ಲಿಯರ್. ಸ್ಟೇಬಲ್ ನ್ಯೂಕ್ಲಿಯರ್ ಆಗೋತಂತ ಸೀರೀಸ್ ಆಫ್ ರಿಯಾಕ್ಷನ್ಸ್ ಅದು ಆಗ್ತಾ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ವೈ ಇಟ್ ಈಸ್ ಕಾಲ್ಡ್ ಆಸ್ ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್, ದಿಸ್ ಮೋಸ್ಟ್ ಪ್ರೊನೌನ್ಸ್ಡ್ ಇನ್ ದಿ ಕೇಸ್ ಆಫ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸಲ್ಲಿ ಇದು ಜಾಸ್ತಿ ಇರುತ್ತೆ. ಸೊ ಅಟಾಮಿಕ್ ನಂಬರ್ 83 ಜಾಸ್ತಿ ಯಾವ್ದಿದೆಯಲ್ಲ ಅಂಥದ್ರಲ್ಲಿ ಇದು ಜಾಸ್ತಿ ಆಗಿರುತ್ತೆ. ಹಂಗಾಗಿ ಇದನ್ನು ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್ ಅಂತ ಕರಿತೀವಿ. ರೇಡಿಯೋ ಆಕ್ಟಿವಿಟಿ ಇಸ್ ಅ ಸ್ಪಾಂಟೇನಿಯಸ್ ಎಮಿಷನ್ ಆಫ್ ಪಾರ್ಟಿಕಲ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಆರ್ ಬೋತ್ ಬೈ ದಿ ಅನ್ಸ್ಟೇಬಲ್ ನ್ಯೂಕ್ಲಿಯೈ. ಸೊ ಈ ರೇಡಿಯೋ ಆಕ್ಟಿವಿಟಿ ಅಂದ್ರೆ ಏನು, ಈ ಅಂದರೆ ಅನ್ಸ್ಟೇಬಲ್ ಆಗಿರೋ ನ್ಯೂಕ್ಲಿಯೈಗಳು, ಅನ್ಸ್ಟೇಬಲ್ ಆಗಿರುವಂಥ ರೇಡಿಯೋ ಆಕ್ಟಿವ್ ಆಟಮ್ಸು ಅಥವಾ ಮಾಲಿಕ್ಯೂಲ್ಸು ಏನು ಮಾಡ್ತವೆ, ದೇ ಸ್ಟಾರ್ಟ್ ಎಮಿಟಿಂಗ್ ದಿ ರೇಡಿಯೇಷನ್. ಏನಕ್ಕೆ ಎಮಿಟ್ ಮಾಡ್ತವೆ, ಬಿಕಾಸ್ ದೇ ಆರ್ ಹೈಲಿ ಅನ್ಸ್ಟೇಬಲ್, ದೇ ಹ್ಯಾವ್ ಟು ಕನ್ವರ್ಟ್ ದೆಮ್ಸೆಲ್ಫ್ ಇಂಟು ಎ ಸ್ಟೇಬಲ್ ಮಾಲಿಕ್ಯೂಲ್ ಬೈ ಲೂಸಿಂಗ್ ಸಮ್ ಪಾರ್ಟಿಕಲ್ಸ್. ಸೊ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರೇಡಿಯೋ ಆಕ್ಟಿವಿಟಿ. ದ ನ್ಯೂಕ್ಲಿಯರ್ ಪ್ರಾಪರ್ಟಿ ಅಂಡ್
unaffected by the external conditions such as it's a nuclear property, it's a property of the nucleus, yavudu radioactive disintegration irbodu athwa radioactive decay irbodu adu it is a nuclear property, it's unaffected by the external pressure, external conditions like pressure, temperature, yesterday pressure adre yesterday temperature adre doesn't make any difference. Adre spontaneous change of unstable nuclei into another more stable one is called as radioactive disintegration. ಇದಕ್ಕೆ ನಾವೇನಂತ ಕರಿತೀವಿ, ರೇಡಿಯೋ ಆಕ್ಟಿವ್ ಡಿಸಿಂಟಿಗ್ರೇಷನ್ ಅಂತ ಹೇಳ್ತೀವಿ. ದಿಸ್ ಹ್ಯಾಪನ್ಸ್ ವಿತ್ ಅಟಾಮಿಕ್ ನಂಬರ್ ಗ್ರೇಟರ್ ದ್ಯಾನ್ 83ನಲ್ಲಿ ಡಿಸಿಂಟಿಗ್ರೇಷನ್ ಅಥವಾ ಡಿಕ್ತಾ ಹೋಗುತ್ತೆ. ಡ್ಯೂರಿಂಗ್ ದಿ ಡಿಕೆ ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ನಾನು ಹೇಳಿದ್ನ, ದೇ ಗೋಯಿಂಗ್ ಟು ಲೂಸ್ ಸಮ್ ಪಾರ್ಟಿಕಲ್ಸ್, ದೇರ್ ಬೈ ದೇ ಗೋಯಿಂಗ್ ಟು ಹ್ಯಾವ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಸ್ಟೇಬಲ್ ಸ್ಟೇಟ್ ಬರೋದಕ್ಕೋಸ್ಕರ ಅವೇನ್ ಮಾಡ್ತವೆ, ಸ್ಟೆಬಿಲಿಟಿ ಮೈಂಟೈನ್ ಮಾಡ್ಕೊಳಕ್ಕೆ ದೇ ಗೋಯಿಂಗ್ ಟು ಥ್ರೋ ಅವೇ ಸಮ್, ದೇ ಗೋಯಿಂಗ್ ಟು ಸ್ಪಾಂಟೇನಿಯಸ್ಲಿ ದೇ ಗೋಯಿಂಗ್ ಟು ಎಮಿಟ್ ದಿ ರೇಡಿಯೇಷನ್ಸ್. ಆ ರೇಡಿಯೇಷನ್ಸ್ ಯಾವ್ಯಾವುದು ಅಂದರೆ ಆಲ್ಫಾ ಇರ್ಬೋದು, ಬೀಟಾ ಇರ್ಬೋದು, ಇಲ್ಲಾಂದ್ರೆ ಗ್ಯಾಮಾ ರೇಸ್ ಇರ್ಬೋದು. ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯರ್ ಡಿಸ್ಇಂಟಿಗ್ರೇಟ್ ದಿ ನ್ಯೂಕ್ಲಿಯರ್ ಮೇ ಬಿ ರಿಸಲ್ಟ್ ಇನ್ ದಿ ಫಾರ್ಮೇಷನ್ ಆಫ್ ಸಮ್ ಮೋರ್ ಅನ್ಸ್ಟೇಬಲ್ ನ್ಯೂಕ್ಲಿಯರ್ ಎನ್ಸ್ ದ ಪ್ರೋಸೆಸ್ ಆಫ್ ಡಿಸ್ಇಂಟಿಗ್ರೇಷನ್ ಕಂಟಿನ್ಯೂಸ್ ಟಿಲ್ ದಿ ಸ್ಟೇಬಲ್ ಐಸೋಟೋಪೀಸ್ ಆಪ್ಟೈಡ್. ದಿಸ್ ಗಿವ್ ದಿ ಎವಿಡೆನ್ಸ್ ಫಾರ್ ದಿ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ಸ್. ಸೊ ಹಂಗೇನಾಗ್ತದೆ, ರೇಡಿಯೋ ಆಕ್ಟಿವ್ ಡಿಕೆ ಏನಾಗುತ್ತೆ ಅಂದರೆ ಒಂದೇ ಸಲಕ್ಕೆ ಆಗುತ್ತೆ ಆಗಲ್ಲ, ಒಂದ್ಸಲ ಆದಮೇಲೂ ಏನಾಗುತ್ತೆ, ಅದು ಆಲ್ಫಾ ಕೊಡ್ತು, ಬೀಟಾ ಕೊಡ್ತು, ಗ್ಯಾಮಾ ಪ್ರಾಟಿಕಲ್ಸ್ನ ಕೊಟ್ಟ ಮೇಲೂ ಅದು ಅನ್ಸ್ಟೇಬಲ್ ಆಯಿತು ಅಂದರೆ ಮತ್ತೆ ಅದೇನಾಗುತ್ತೆ, ಐದರ್ ಇಟ್ ಗೋಯಿಂಗ್ ಟು ಥ್ರೋ ಅವೇ ದಿ ಆಲ್ಫಾ ಬೀಟಾ ಅಥವಾ ಗ್ಯಾಮಾ ಪಡುತ್ತೆ, ಅಂಟಿಲ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಸ್ಟೇಬಲ್ ನ್ಯೂಕ್ಲಿಯೈ, ಆ ಡಿಕೆ ಆಗ್ತಾನೇ ಇರುತ್ತೆ, ಆ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಇದು ದಿಸ್ ಗಿವ್ಸ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ಸು ನಮಗೆ ಕೊಡ್ತಾ ಹೋಗುತ್ತೆ. ಸೊ ಈಗ ಅದಕ್ಕೆ ಏನಾಗುತ್ತೆ, ಅದು ಡಿಕೆ ಆಗುತ್ತೆ. ಅದೇನಾಗುತ್ತೆ, ಹೇಗೆ ಡಿಕೆ ಆಗುತ್ತೆ, ಅದಕ್ಕೆ ಒಂದು ಲಾ ಇದೆ. ಆ ಲಾಗೆ ನಾವೇನಂತ ಕರಿತೀವಿ, ರೇಡಿಯೋ ಆಕ್ಟಿವ್ ಡಿಕೆ ಲಾ ಅಂತ ಕೇಳ್ತೀವಿ. ಆ್ಯಕ್ಚುಲಿ ಇದು ಡೆರಿವೇಷನ್ ಇದೆ, 4 marks ಕೇಳ್ತಾರೆ ಡೆರಿವೇಷನ್. ಅದು ನೆಕ್ಸ್ಟ್ ಯಾವಾಗಾರ ನಾನು ಇನ್ನೊಂದು ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಜಸ್ಟ್ ನಾನು ರೇಡಿಯೋ ಆಕ್ಟಿವ್ ಡಿಕೆ ಲಾ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ಈಗ ವೆರಿ ಸಿಂಪಲ್, ನಾನೇನು ಹೇಳ್ತಾ ಇದ್ದೀನಿ, ರೇಡಿಯೋ ಕೆಮಿಸ್ಟ್ರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರೇಡಿಯೋ ಕೆಮಿಸ್ಟ್ರಿ ಆ್ಯಂಡ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ, ದೇ ಆರ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಒನ್ ಆ್ಯಂಡ್ ಅನದರ್. ಸೊ ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಅಪ್ಲಿಕೇಶನ್ ಇನ್ ಅವರ್ ಡೇ ಟು ಡೇ ಲೈಫ್. ದಟ್ಸ್ ವೈ ವಿ ಹ್ಯಾವ್ ಟು ಸ್ಟಡಿ ನ್ಯೂಕ್ಲಿಯರ್ ಆ ರೇಡಿಯೋ ಕೆಮಿಸ್ಟ್ರಿ. ಎಗೇನ್, ನಿಮಗೆ ನ್ಯೂಕ್ಲಿಯರ್ ಏನಿದೆಯಲ್ಲ, ಆ ನ್ಯೂಕ್ಲಿಯರ್ ಏನಾಗಿರುತ್ತೆ, ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ. ಸೊ ಅವು ಆ ನ್ಯೂಕ್ಲಿಯಸ್ ಏನಾಗಿರ್ಬೋದು, ಸ್ಟೇಬಲ್ ಆಗಿರ್ಬೋದು, ಅನ್ಸ್ಟೇಬಲ್ ಆಗಿರ್ಬೋದು. ಸ್ಟೇಬಲ್ ಆಗೋದಕ್ಕೆ 4 parameters ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್. ಒಂದು ನ್ಯೂಕ್ಲಿಯರ್ ಫೋರ್ಸು, ಎರಡನೇದು ಮಾಸ್ ಇಫೆಕ್ಟು, ಎರಡನೇದು ಮೂರನೇದು ಬೈಂಡಿಂಗ್ ಎನರ್ಜಿ, ನಾಲ್ಕನೇದು N/P ರೇಷಿಯೋ. ಅದು ಎಲ್ಲ ಇತ್ತು, ಅದನ್ನೆಲ್ಲ ಸ್ಯಾಟಿಸ್ಫೈ ಮಾಡ್ತು ಅಂತಂದರೆ ನಿಮ್ಮ ಮಾಲಿಕ್ಯೂಲು ಸ್ಟೇಬಲ್ ಆಗಿರುತ್ತೆ. ಅಕಸ್ಮಾತ್ ಅದು ಯಾವುದು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ನಿಮ್ಮ ಮಾಲಿಕ್ಯೂಲು, ಸರ್ ನಿಮ್ಮ ಆಟಮ್ ಏನಾಗುತ್ತೆ, ಮಾಲಿಕ್ಯೂಲ್ ಅಲ್ಲ, ನಿಮ್ಮ ಆಟಮ್ ಏನಾಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ. ಅನ್ಸ್ಟೇಬಲ್ ಆದಾಗ ಏನು ಮಾಡುತ್ತೆ, ಅದು ಡಿಕೆ ಆಗ್ತಾ ಹೋಗುತ್ತೆ, ಡಿಸ್ಇಂಟಿಗ್ರೇಟ್ ಆಗ್ತಾ ಹೋಗುತ್ತೆ. ಸೊ ಈ ಹೇಗೆ ಡಿಸ್ಇಂಟಿಗ್ರೇಟ್ ಆಗುತ್ತೆ ಅಂದರೆ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಅಮೌಂಟ್ ಆಫ್ ದಿ ಸಬ್ಸ್ಟೆನ್ಸ್ ಪ್ರೆಸೆಂಟ್. ಎಷ್ಟು ಸಬ್ಸ್ಟೆನ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ರೇಡಿಯೋ ಆಕ್ಟಿವ್ ಡಿಕೆ ಲಾ ಏನು ಹೇಳುತ್ತೆ ಅಂದರೆ, ಎನ್ ಇಸ್ ಇಕ್ವಲ್ ಟು N0e^λT ಅಂತ ಹೇಳುತ್ತೆ. ವೇರ್ ಲ್ಯಾಂಬ್ಡಾ ಇಸ್ ಕಾಲ್ಡ್ ಆಸ್ ಡಿಕೆ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. N0 ಇಸ್ ಅ ನಂಬರ್ ಆಫ್ ಆಟಮ್ಸ್ ಒರಿಜಿನಲಿ ಪ್ರೆಸೆಂಟ್, ಎನ್ ಇಸ್ ದ ಆಟಮ್ಸ್ ಪ್ರೆಸೆಂಟ್ ಆಫ್ಟರ್ ಎ ಟೈಮ್ ಟಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ರಿಯಾಕ್ಷನ್ ಅರೆಸ್ಟ್ ಮಾಡ್ತೀವಿ, ಆವಾಗ ನನಗೆ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಅದಕ್ಕೆ ನಾವೇನಂತ ಕರಿತೀನಿ, ರೇಡಿಯೋ ಆಕ್ಟಿವ್ ಡಿಕೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಈಗ ನಾನು ಟಿ ವರ್ಸಸ್ ಲಾಗ್ ಆಫ್ ಎನ್ ಪ್ಲಾಟ್ ಮಾಡ್ತೀನಿ ಅಂತಂದರೆ, ಅವಾಗ ಡಿಕೆ ಕಾನ್ಸ್ಟೆಂಟ್ ಏನಾಗುತ್ತೆ ಅಂದರೆ, ಎರಡು ಪ್ಯಾರಾಮೀಟ್ರಲ್ಲಿ ಬರುತ್ತೆ. ಒಂದಕ್ಕೆ ಮೀನ್ ಲೈಫ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಫ್ ಲೈಫ್ ಅಂತ ಕರಿತೀವಿ. ಮೀನ್ ಲೈಫ್ ಇಸ್ ಅನ್ ಆವರೇಜ್ ಆಫ್ ದಿ ಲೈಫ್ ಟೈಮ್ ಆಫ್ ಎನ್ ಎಲಿಮೆಂಟ್. ಸೊ ಆ ಎಲಿಮೆಂಟು ಸ್ಟಾರ್ಟಿಂಗಿಂದ ಸ್ಟೇಬಲ್ ಆಗೋ ತನಕನೂ, ಅದು ಥ್ರೂಔಟ್ ಸೈಕಲ್ ಅಂದರೆ ಅದು ಸ್ಟೇಬಲ್ ನ್ಯೂಕ್ಲಿಯರ್ ಆಗೋ ತನಕನೂ ಎಷ್ಟೆಷ್ಟು ಸ್ಟೇಜ್ಗಳೆಲ್ಲ ಬರುತ್ತಲ್ಲ, ಕಂಪ್ಲೀಟ್ ಸ್ಟೇಜ್ ಹೇಳ್ತೀವಲ್ಲ ನಾವು, ಅದಕ್ಕೆ ಏನಂತ ಕರಿತೀವಿ, ಮೀನ್ ಲೈಫ್. ಇಟ್ಸ್ ಅನ್ ಆವರೇಜ್ ಆಫ್ ದಿ ಲೈಫ್ ಟೈಮ್ ಆಫ್ ಅನ್ ಎಲಿಮೆಂಟ್. ಒಂದು ಸ್ಟೇಜು ಜಾಸ್ತಿ ಇರ್ಬೋದು, ಒಂದು ಸ್ಟೇಜು ಕಡಿಮೆ ಇರ್ಬೋದು, ಇನ್ನೊಂದು ಸ್ಟೇಜ್ ಜಾಸ್ತಿ ಇರ್ಬೋದು. ಅದನ್ನೆಲ್ಲ ಸೇರಿಕೊಂಡು ಆವರೇಜ್ ತೆಗೆದ್ಬಿಟ್ಟು ಇಷ್ಟು ಮೂವ್ ಆಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಇಷ್ಟು ಡಿಕೆ, ಇಷ್ಟು ನಂಬರ್ ಆಫ್ ಇದು ಆಲ್ಫಾ ಪಾರ್ಟಿಕಲ್ಸು, ನಂಬರ್ ಆಫ್ ಬೀಟಾ ಪಾರ್ಟಿಕಲ್ಸ್ ಅಥವಾ ಗ್ಯಾಮಾ ಪಾರ್ಟಿಕಲ್ಸ್ ಅದು ಬಿಟ್ಕೊಟ್ಟಿದೆ. ಬಿಟ್ಕೊಟ್ಟಮೇಲೆ ಅದು ಸ್ಟೇಬಲ್ ಆಗಿದೆ ಅಂತ ನಾವು ಹೇಳ್ತೀವಲ್ಲ, ಕಂಪ್ಲೀಟ್ ಸೈಕಲ್ಗೆ ನಾವೇನಂತ ಕರಿತೀವಿ, ಮೀನ್ ಲೈಫ್ ಅಂತ ಕರಿತೀವಿ. ಕೆಲವು ಸಲ ಏನಾಗುತ್ತೆ ಅಂದರೆ, ಈ ಮೀನ್ ಲೈಫ್ಸು ಇಟ್ ಟೇಕ್ಸ್ ಲಾಂಗರ್ ಟೈಮ್, 1000 years 2000 years ಇಯರ್ಸ್ ಟುಗೆದರ್ ತೊಗೊಳುತ್ತೆ, ಅವಾಗ ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗುತ್ತೆ. ಅವಾಗ ಏನು ಮಾಡ್ತೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಆಫ್ ಲೈಫ್. ಸೊ ಆಫ್ ಲೈಫ್ ಇಸ್ ಎ ಪೀರಿಯಡ್ ಟೇಕನ್ ಬೈ ದಿ ಸಬ್ಸ್ಟೆನ್ಸ್. ಕಂಪ್ಲೀಟ್ ಮೀನ್ ಲೈಫ್ಗೆ ಎಷ್ಟು ಬೇಕಲ್ಲ ಅಂದರೆ, ಆಟಮ್ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಡಿಸ್ಇಂಟಿಗ್ರೇಟ್ ಆಗಿ ಡಿಕೆ ಆಗಿ ಸ್ಟೇಬಲ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತಲ್ಲ, ಆ ಟೈಮ್ಗೆ ಹಾಫ್ ಆಫ್ ದಟ್ ಟೈಮ್ಗೆ ನಾವೇನಂತ ಕರಿತೀವಿ, ಆಕ್ಟಿವ್ ಅಥವಾ ಆಫ್ ಲೈಫ್ ಪೀರಿಯಡ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಇದ್ರ ಮೇಲೆ ಡೆಫಿನೇಷನ್ ಕೇಳ್ತಾರೆ, ವಾಟ್ ಈಸ್ ಆಫ್ ಲೈಫ್ ಪೀರಿಯಡ್ ಅಂತ. ದ ಟೈಮ್ ಟೇಕನ್ ಬೈ ದಿ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಡ್ಯೂರಿಂಗ್ ವಿಚ್ ಆಫ್ ಆಫ್ ದಿ ಅಮೌಂಟ್ ಆಫ್ ದಿ ಗಿವನ್ ಎಲಿಮೆಂಟ್ ಅಂಡರ್ಗೋಸ್ ಡಿಸ್ಇಂಟಿಗ್ರೇಷನ್. ಇದಕ್ಕೆ ನಾವೇನಂತ ಕರಿತೀವಿ, ಆಫ್ ಲೈಫ್ ಪೀರಿಯಡ್ ಅಂತ ಹೇಳ್ತೀವಿ. ಟಿ ಆಫ್ ಇಸ್ ಇಕ್ವಲ್ ಟು 0.6931 ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ ನಾವು ಹೇಳ್ತಾ ಹೋಗ್ತೀವಿ. ಟಿ ಆಫ್ ಅಂದರೆ ಆಫ್ ಟೈಮು, ಲ್ಯಾಂಬ್ಡಾ ಅಂತಂದರೆ
ನಿಮ್ಗೆ ಏನಾದ್ರು ಎಷ್ಟು ಡಿಸಿಪ್ಲಿನ್ ಆಗಿದೆ ಅನ್ನೋದ್ರ ಮೇಲೆ ಮಾಡ್ತಾರೆ. ಸೊ ಪ್ರಾಬ್ಲಮ್ಸ್ ತಗೊಂಡ್ರೆ ಇದು ದೀಸ್ ಆರ್ ದಿ ಪ್ರಾಬ್ಲಮ್ಸ್ ಆರ್ ಕಲೆಕ್ಟೆಡ್ ಫ್ರಮ್ ದಿ ಕ್ವಶನ್ ಪೇಪರ್ಸ್ ಓನ್ಲಿ. ಇದು ಬೇರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ಕಲೆಕ್ಟ್ ಮಾಡಿರುವಂಥದ್ದು. ಕ್ಯಾಲ್ಕುಲೇಟ್ ದಿ ಆಫ್ಟರ್ ಪೀರಿಯಡ್ ಆಫ್ ದಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಹೂಸ್ ಡಿ ಕೆ ಕಾನ್ಸ್ಟೆಂಟ್ ಇಸ್ 9.78 × 10^10 ಇಯರ್ −1 ಅಂತ ಇದೆ. ಸೊ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ದಿ ಪ್ರಾಬ್ಲಮ್, ಫಸ್ಟ್ ಫಾರ್ಮುಲಾ ಬರಿಬೇಕು, ಸಬ್ಸ್ಟಿಟ್ಯೂಷನ್ ಬರಿಬೇಕು, ಯೂನಿಟ್ಸ್ ಇರಬೇಕು. ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್, ಯೂನಿಟ್ಸ್ ಎಲ್ಲ ಸೇರಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಯೂನಿಟ್ಸ್ ಬರೆದಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಫಾರ್ಮುಲಾ ಬರೀ ಡೈರೆಕ್ಟಾಗಿ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಸೊ ನೀವು ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಬರಿಬೇಕು. ಅಕಸ್ಮಾತ್ ಫಾರ್ಮ್ ಆನ್ಸರ್ ತಪ್ಪಾಗಿದ್ರು ನಿಮಗೆ ಫಾರ್ಮುಲಾ ಕರೆಕ್ಟ್ ಆಗಿತ್ತು, ಸಬ್ಸ್ಟಿಟ್ಯೂಷನ್ ಕರೆಕ್ಟ್ ಆಗಿತ್ತು ಅಂತ ಯು ಗೆಟ್ ಕಂಪ್ಲೀಟ್ ಮಾರ್ಕ್ಸ್. ಸೊ ಟಿ ಆಫ್ ಇಸ್ ಇಕ್ವಲ್ ಟು 0.693 ಬಂದಿದೆ. ಸೊ ಡಿ ಕೆ ಕಾನ್ಸ್ಟೆಂಟ್, ಲ್ಯಾಂಬ್ಡಾ ಇಸ್ ಕಾಲ್ಡ್ ಎಸ್ ಡಿ ಕೆ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಡಿ ಕೆ ಕಾನ್ಸ್ಟೆಂಟ್ ಅವರು 9.78 × 10^10 ಇಯರ್ ಪರ್ ಇಯರ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಬರ್ಕೊಳ್ತೀರಾ, ಮೇಲ್ಗಡೆ 0.693 ಇದೆ ಅಂತ ಬರ್ಕೊಳ್ತೀರಾ. ಸೊ ಅದನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನು ಬಂತು ಅಂತಂದರೆ 7.09 × 10^8 ಇಯರ್ಸ್ ಬರ್ತಾ ಹೋಯ್ತು ನಿಮಗೆ. ಅದೇ ಥರ ಇನ್ನೊಂದು ಸಲ ಕೇಳ್ಬೋದು, ಆಫ್ ಲೈಫ್ ಆಫ್ ಎ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಹೂಸ್ ಡಿ ಕೆ ಕಾನ್ಸ್ಟೆಂಟ್ 1.35 ಅಂತ ಕೊಟ್ಟಿದ್ದಾರೆ. ಏಕೆಂದರೆ ಅದೇ ಥರ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಆವಾಗ ನಿಮಗೆ ಆನ್ಸರ್ ಕ್ವಶನ್ಸ್ ಐ ಹವ್ ಟೇಕನ್ ಫ್ರಮ್ ದಿ ಕ್ವಶನ್ ಪೇಪರ್ಸ್ ಓನ್ಲಿ. ದ ಆಫ್ ಲೈಫ್ ಪೀರಿಯಡ್ ಆಫ್ ದಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಈಸ್ ಸೋ ಮಚ್. ಇಲ್ಲೇನು ಮಾಡಿದ್ದಾರೆ, ಆಫ್ ಲೈಫ್ ಪೀರಿಯಡ್ ಅವರೇ ಕೊಟ್ಟಿದ್ದಾರೆ, ರೇಡಿಯೋ ಆಕ್ಟಿವ್ ಕಾನ್ಸ್ಟೆಂಟ್ನ ಡಿ ಕೆ ಕಾನ್ಸ್ಟೆಂಟ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೇಮ್ ಫಾರ್ಮುಲಾನೇ, ಆದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0.6935. ಟಿ ಆಫ್ ಬರ್ತದೆ, ಟಿ ಆಫ್ ಅದು ಪೊಸಿಷನ್ನ ಚೇಂಜ್ ಮಾಡ್ಕೊಳ್ತಾವೆ. 0.6931 / 5.6 ಮಾಡಿದ್ರೆ ಅವಾಗ 0.1317 ಪರ್ ಇಯರ್ ಬರ್ತಾ ಹೋಗುತ್ತೆ. ಸೊ ನೆನ್ಪಿಟ್ಕೋಬೇಕು, ಡಿ ಕೆ ಕಾನ್ಸ್ಟೆಂಟ್ ಆಯಿತು ಅಂದರೆ ಪರ್ ಇಯರ್ ಬರುತ್ತೆ ಯೂನಿಟು, ಅಥವಾ ನಿಮಗೆ ಲ್ಯಾಂಬ್ಡಾ ಅಂದರೆ ಆಫ್ ಲೈಫ್ ಪೀರಿಯಡ್ ಇದ್ದರೆ ಅದು ಇಯರಲ್ಲಿ ಇರುತ್ತೆ. ನಿಮಗೆ ಇಯರಲ್ಲಿ ಇರ್ಬೋದು, ಸೆಕೆಂಡ್ಸಲ್ಲಿ ಇರ್ಬೋದು, ಯಾವ ಥರ ಕೊಟ್ಟಿದ್ದಾರೆ ಅದ್ರ ಮೇಲೆ ನಿಮಗೆ ಆಗ್ತಾ ಹೋಗುತ್ತೆ. ಆ ಥರ ಇನ್ನೊಂದು ಪ್ರಾಬ್ಲಮ್ ಇಲ್ಲಿ ಕೊಟ್ಟಿದ್ದೀನಿ, ನಾನು ಸಾಲ್ವ್ ಮಾಡಿಲ್ಲ, ನಿಮಗೆ ಹೇಳ್ತಾ ಇದ್ದೀನಿ. ಕ್ಯಾಲ್ಕುಲೇಟ್ ದಿ ಆಫ್ ಲೈಫ್ ಪೀರಿಯಡ್ ಆಫ್ ದಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಊಸ್ ಡಿ ಕೆ ಕಾನ್ಸ್ಟೆಂಟ್ ಈಸ್ ಡಿ ಕೆ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆಫ್ ಲೈಫ್ ಪೀರಿಯಡ್ 0.6931 / 1.64 × 10^-2 ಪರ್ ಇಯರ್ ಹಾಕೊಳ್ತೀರಾ, ಅವಾಗ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 42.25 ಇಯರ್ಸ್ ನಿಮಗೆ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ಸ್ ನಮಗೆ ಕೊಡ್ತಾ ಹೋಗುತ್ತೆ. ಸೊ ಈಗ ಅದಕ್ಕೆ ಏನಾಗುತ್ತೆ, ಅದು ಡಿ ಕೆ ಆಗುತ್ತೆ. ಅದೇನಾಗುತ್ತೆ, ಹೇಗೆ ಡಿ ಕೆ ಆಗುತ್ತೆ, ಅದಕ್ಕೆ ಒಂದು ಲಾ ಇದೆ. ಆ ಲಾಗೆ ನಾವೇನಂತ ಕರಿತೀವಿ, ರೇಡಿಯೋ ಆಕ್ಟಿವ್ ಡಿ ಕೆ ಲಾ ಅಂತ ಕೇಳ್ತೀವಿ. ಆ್ಯಕ್ಚುಲಿ ಇದು ಡೆರಿವೇಷನ್ ಇದೆ, 4 marks ಕೇಳ್ತಾರೆ ಡೆರಿವೇಷನ್. ಅದು ನೆಕ್ಸ್ಟ್ ಯಾವಾಗಾರ ಅದನ್ನು ಇನ್ನೊಂದು ವೀಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಜಸ್ಟ್ ನಾನು ರೇಡಿಯೋ ಆಕ್ಟಿವ್ ಡಿ ಕೆ ಲಾ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ಈಗ ವೆರಿ ಸಿಂಪಲ್, ನಾನೇನೇ ಹೇಳ್ತಾ ಇದ್ದೀನಿ, ರೇಡಿಯೋ ಕೆಮಿಸ್ಟ್ರಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ರೇಡಿಯೋ ಕೆಮಿಸ್ಟ್ರಿ ಆ್ಯಂಡ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ, ದೇ ಆರ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಒನ್ ಆ್ಯಂಡ್ ಅನದರ್. ಸೊ ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಅಪ್ಲಿಕೇಶನ್ ಇನ್ ಅವರ್ ಡೇ ಟು ಡೇ ಲೈಫ್. ದಟ್ಸ್ ವೈ ವಿ ಹ್ಯಾವ್ ಟು ಸ್ಟಡಿ ನ್ಯೂಕ್ಲಿಯರ್ ಆ ರೇಡಿಯೋ ಕೆಮಿಸ್ಟ್ರಿ. ಎಗೇನ್, ನಿಮಗೆ ನ್ಯೂಕ್ಲಿಯರ್ ಏನಿದೆಯಲ್ಲ, ನ್ಯೂಕ್ಲಿಯರ್ ಏನಾಗಿರುತ್ತೆ, ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ. ಸೊ ಅವು ಆ ನ್ಯೂಕ್ಲಿಯಸ್ ಏನಾಗಿರ್ಬೋದು, ಸ್ಟೇಬಲ್ ಆಗಿರ್ಬೋದು, ಅನ್ಸ್ಟೇಬಲ್ ಆಗಿರ್ಬೋದು. ಸ್ಟೇಬಲ್ ಆಗೋದಕ್ಕೆ 4 parameters ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್. ಒಂದು ನ್ಯೂಕ್ಲಿಯರ್ ಫೋರ್ಸು, ಎರಡನೇದು ಮಾಸ್ ಇಫೆಕ್ಟು, ಎರಡನೇದು ಮೂರನೇದು ಬೈಂಡಿಂಗ್ ಎನರ್ಜಿ, ನಾಲ್ಕನೇದು N/P ರೇಷಿಯೋ. ಅದು ಎಲ್ಲ ಇತ್ತು, ಅದನ್ನೆಲ್ಲ ಸ್ಯಾಟಿಸ್ಫೈ ಮಾಡ್ತು ಅಂತಂದರೆ ನಿಮ್ಮ ಮಾಲಿಕ್ಯೂಲು ಸ್ಟೇಬಲ್ ಆಗಿರುತ್ತೆ. ಅಕಸ್ಮಾತ್ ಅದು ಯಾವುದು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ನಿಮ್ಮ ಮಾಲಿಕ್ಯೂಲು, ಸರ್ ನಿಮ್ಮ ಆಟಮ್ ಏನಾಗುತ್ತೆ, ಮಾಲಿಕ್ಯೂಲ್ ಅಲ್ಲ, ನಿಮ್ಮ ಆಟಮ್ ಏನಾಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ. ಅನ್ಸ್ಟೇಬಲ್ ಆದಾಗ ಏನು ಮಾಡುತ್ತೆ, ಅದು ಡಿ ಕೆ ಆಗ್ತಾ ಹೋಗುತ್ತೆ, ಡಿಸ್ಇಂಟಿಗ್ರೇಟ್ ಆಗ್ತಾ ಹೋಗುತ್ತೆ ಅಲ್ಲೇನೋ ಇರ್ಬೋದು. ಸೊ ಈಗೇನಾಯಿತು, ನಿಮ್ಮ ಮಾಲಿಕ್ಯೂಲು ಸ್ಟೇಬಲ್ ಆಗಿತ್ತು, ನ್ಯೂಕ್ಲಿಯೈ ಸ್ಟೇಬಲ್ ಆಗಿತ್ತು ಅಂತಂದರೆ ಏನಾಗುತ್ತೆ, ಅದು ಇಟ್ ಡಸಂಟ್ ಅಂಡರ್ಗೋ ಡಿ ಕೆ, ಡಸಂಟ್ ಅಂಡರ್ಗೋ ಡಿಸ್ಇಂಟಿಗ್ರೇಷನ್. ಇಲ್ಲ ಅಂದರೆ, ಅದನ್ನು ನಾನು ಹೇಳಿದಂಗೆ 4 parameters ಸ್ಯಾಟಿಸ್ಫೈ ಮಾಡ್ತಿಲ್ಲ ಅಂದರೆ, ಅದನ್ನು ಅನ್ಸ್ಟೇಬಲ್ ಆಗಿತ್ತು ಅಂದರೆ ಅದೇನಾಗುತ್ತೆ, ಡಿ ಕೆ ಆಗುತ್ತೆ ಅಥವಾ ಡಿಸ್ಇಂಟಿಗ್ರೇಷನ್ ಆಗುತ್ತೆ. ಎರಡೂ ಒಂದೇ, ಡಿ ಕೆ ಅಂದರೂ ಒಂದೇ, ಡಿಸ್ಇಂಟಿಗ್ರೇಷನ್ ಅಂದರೂ ಒಂದೇ. ಅಂದರೆ ಏನಾಯಿತು, ಇಟ್ ಗೋಯಿಂಗ್ ಟು ಸ್ಪ್ಲಿಟ್, ಇಟ್ ಗೋಯಿಂಗ್ ಟು ಸ್ಪಾಂಟೇನಿಯಸ್ಲಿ ಇಟ್ ಗೋಯಿಂಗ್ ಟು ಎಮಿಟ್ ದಿ ಪಾರ್ಟಿಕಲ್ಸ್, ದೇರ್ ಬೈ ಇಟ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಸೆಲ್ಫ್ ಇನ್ ಟು ಎ ಸ್ಟೇಬಲ್ ನ್ಯೂಕ್ಲಿಯರ್. ಸ್ಟೇಬಲ್ ನ್ಯೂಕ್ಲಿಯರ್ ಆಗೋತಂಥ ಸೀರೀಸ್ ಆಫ್ ರಿಯಾಕ್ಷನ್ಸ್ ಅದು ಆಗ್ತಾ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ವೈ ಇಟ್ ಈಸ್ ಕಾಲ್ಡ್ ಆಸ್ ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್, ದಿಸ್ ಮೋಸ್ಟ್ ಪ್ರೊನೌನ್ಸ್ಡ್ ಇನ್ ದಿ ಕೇಸ್ ಆಫ್ ರೇಡಿಯೋ ಇದೆ ಮೂರಕ್ಕೂ. ಸೊ ಈಗ ನಾನು ಹೇಳಿದೆ, ಅನ್ಸ್ಟೇಬಲ್ ಇದೆ ಮಾಲಿಕ್ಯೂಲು, ಅದು ಡಿ ಕೆ ಆಗುತ್ತೆ. ಐದರ್ ದೇ ಗೋಯಿಂಗ್ ಟು ಗಿವ್ ಆಲ್ಫಾ ಪಾರ್ಟಿಕಲ್, ಬೀಟಾ ಪಾರ್ಟಿಕಲ್, ಅದು ಗ್ಯಾಮಾ ಎಮಿಷನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹೇಗೆ ಎಮಿಷನ್ ಆಗುತ್ತೆ, ಅದಕ್ಕೊಂದು ರೂಲ್ ಇದೆ. ಆ ರೂಲ್ಗೆ ಅಥವಾ ಲಾಗೆ ನಾವೇನಂತ ಕರಿತೀವಿ, ಗ್ರೂಪ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತ ಕರಿತೀವಿ. ದ ಎಮಿಷನ್ ಆಫ್ ಅನ್ ಆಲ್ಫಾ ಪಾರ್ಟಿಕಲ್ ರಿಸಲ್ಟ್ ಇನ್ ದಿ ಫಾರ್ಮೇಷನ್ ಆಫ್ ಎನ್ ಎಲಿಮೆಂಟ್ ವಿಚ್ ಲೈಸ್ 2 places ಟು ದಿ ಲೆಫ್ಟ್ ಆಫ್ ದಿ ಪೇರೆಂಟ್ ಎಲಿಮೆಂಟ್. ಸೊ ಇದೇನು ಹೇಳ್ತಾ ಇದೆ ಅಂದರೆ, ಆಲ್ಫಾ ಪಾರ್ಟಿಕಲ್ ಏನಾದರೂ ಎಮಿಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ, ನಿಮಗೆ ಆ ಪೇರೆಂಟ್ ಎಲಿಮೆಂಟ್ಗಿನ 2 places ಹಿಂದಗಡೆ ಬರುತ್ತೆ ಪಿರಿಯಾಡಿಕ್ ಟೇಬಲಲ್ಲಿ.
ಅದೇ ಥರ ಎಮಿಷನ್ ಆಫ್ ಬೀಟಾ ಪಾರ್ಟಿಕಲ್ ರಿಸಲ್ಟ್ಸ್ ಇನ್ ದಿ ಫಾರ್ಮೇಷನ್ ಆಫ್ ಎನ್ ಎಲಿಮೆಂಟ್ ವಿಚ್ ಲೈಸ್ ಒನ್ ಪ್ಲೇಸ್ ಟು ದಿ ರೈಟ್ ಆಫ್ ದಿ ಪೇರೆಂಟ್ ಎಲಿಮೆಂಟ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಇವಾಗ ಯಾವುದೋ ಒಂದು ಆಟಮ್ ಎಲಿಮೆಂಟ್ನ ತೊಗೊಂಡಿದ್ದೀನಿ, ಅದರದ್ದು ಆಟಮ್ ತೊಗೊಂಡಿದ್ದೀನಿ, ಅದು ಡಿಸ್ಇಂಟಿಗ್ರೇಟ್ ಆಗ್ತಾ ಇದೆ, ಡಿಕೆ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಏನಂದರೆ ಆಲ್ಫಾ ಪಾರ್ಟಿಕಲ್ ಎಮಿಟ್ ಆಗ್ತಾ ಇದೆ ಅಂತಂದರೆ, ಆವಾಗ ಆಲ್ಫಾ ಪಾರ್ಟಿಕಲ್ ಎಮಿಟ್ ಆದಮೇಲೆ ಅದು ಏನಾಗುತ್ತೆ ಅಂದರೆ ಆ ಎಲಿಮೆಂಟ್ ಏನಿದೆಯಲ್ಲ, ಆ ಎಲಿಮೆಂಟು ಟೂ ಪೊಸಿಷನ್ಸ್ ಟು ದಿ ಲೆಫ್ಟ್ ಆಫ್ ದಿ ಪಿರಿಯಾಡಿಕ್ ಟೇಬಲ್, ಅದರದ್ದು ಪೊಸಿಷನ್ ಎಲ್ಲಿದೆಯಲ್ಲ ಲೆಫ್ಟ್ಗೆ ಹೋಗುತ್ತೆ. ಆ ಥರ ಬೀಟಾ ಎಮಿಷನ್ ಏನಾದರೂ ಆಗ್ತಾ ಇದೆ ಅಂದರೆ ಒನ್ ಪೊಸಿಷನ್ ಟು ದಿ ರೈಟ್ ಆಫ್ ದಿ ಪಿರಿಯಾಡಿಕ್ ಟೇಬಲ್ ಆಗ್ತಾ ಹೋಗುತ್ತೆ ಅಂತಾರೆ ಆಫ್ಟರ್ ಗಿವಿಂಗ್ ಅವೇ ದಿ ಆಲ್ಫಾ ಆ್ಯಂಡ್ ಬೀಟಾ ಎಮಿಷನ್ಸ್. ಅಂದರೆ ಏನಾಯಿತು, ನಿಮ್ಮ ಆಟಮ್ ಇದೆ, ಅದೇನಾಗುತ್ತೆ ಸ್ಟೇಬಲ್ ಆಗೋಕ್ಕೋಸ್ಕರ ಏನು ಮಾಡುತ್ತೆ, ತನ್ನ ಎಲೆಕ್ಟ್ರಾನ್ಸ್ನ ತನ್ನ ನ್ಯೂಕ್ಲಿಯಸ್ನ ಸಾರಿ ಎಲೆಕ್ಟ್ರಾನ್ಸ್ ಅಲ್ಲ ತನ್ನ ನ್ಯೂಕ್ಲಿಯಸ್ನ ಏನು ಮಾಡುತ್ತೆ ಎಲಿಮಿನೇಟ್ ಮಾಡ್ತಾ ಹೋಗುತ್ತೆ, ಡಿಸ್ಇಂಟಿಗ್ರೇಟ್ ಮಾಡ್ತಾ ಹೋಗುತ್ತೆ, ಡಿಕೆ ಮಾಡ್ತಾ ಹೋಗುತ್ತೆ. ಸೊ ಯಾವ ಥರ ಡಿಕೆ ಮಾಡ್ಬೋದು, ಆಲ್ಫಾ ಪಾರ್ಟಿಕಲ್ ಮಾಡ್ಬೋದು, ಬೀಟಾ ಪಾರ್ಟಿಕಲ್ ಮಾಡ್ಬೋದು. ಆಲ್ಫಾ ಪಾರ್ಟಿಕಲ್ ಮಾಡ್ತು ಅಂದರೆ ಎರಡು ಪೊಸಿಷನ್ ಟು ದಿ ಲೆಫ್ಟ್ ಆಫ್ ದಿ ಪಿರಿಯಾಡಿಕ್ ಟೇಬಲ್ ಬರ್ತಿ, ಏನು ಎಲಿಮೆಂಟ್ ಇದೆಯಾ ಆ ಎಲಿಮೆಂಟಿಗೆ ಬರುತ್ತೆ ಆಫ್ ದಿ ಪೇರೆಂಟ್ ಎಲಿಮೆಂಟ್. ಆ ಥರ ಬೀಟಾ ಏನಾದರೂ ಎಮಿಟ್ ಆಯಿತು ಅಂತಂದರೆ ಒನ್ ಪೊಸಿಷನ್ ಟು ದಿ ರೈಟ್ ಆಫ್ ದಿ ಪಿರಿಯಾಡಿಕ್ ಟೇಬಲ್ ಆಫ್ ದಿ ಪೇರೆಂಟ್ ಎಲಿಮೆಂಟ್ ಥರ ಬರುತ್ತೆ. ಸೊ ಈ ಥರ ಕ್ವಶನ್ಸು ಕೇಳ್ತಾರೆ ನಿಮಗೆ ತುಂಬ. ಕ್ವಶನ್ ಪೇಪರ್ಲಿ ಮಿನಿಮಮ್ ಎರಡು ಕ್ವಶನ್ಸ್ ಇರುತ್ತೆ, ಒಂದೊಂದಕ್ಕೆ ಒಂದೊಂದು ಮಾರ್ಕ್, ಟೂ ಮಾರ್ಕ್ಸಲ್ಲಿ ಕೇಳೋಕ್ಕೆ ಹೇಳ್ತಾರೆ ಇದನ್ನು. ಸೊ ಯು ಹ್ಯಾವ್ ಟು ಕಂಪ್ಲೀಟ್ ದಿ ಫಾಲೋಯಿಂಗ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ನಿಮಗೆ ಗೊತ್ತಿರಬೇಕು ಹೇಗಾಗತ್ತೆ ಅಂತ. ಸೊ ನಮಗೆ ನಾನು ಮುಂಚೆನೇ ಹೇಳ್ದಂಗೆ ಅಲ್ಲಿ ಫಸ್ಟೇ ತೋರಿಸ್ಕೊಟ್ಟಿದ್ದೀನಿ, ಈ ನಾನು ಎರಡು ಬರಿತೀನಿ, ಒಂದು ಅಟಾಮಿಕ್ ಮಾಸ್ ಬರಿತೀನಿ, ಇನ್ನೊಂದು ಅಟಾಮಿಕ್ ನಂಬರ್ನ ಬರಿತೀನಿ. ಸೊ Be 9-4 ಇದೆ, ಆ ಥರ ಏನು ರೆಡ್ಡಲ್ಲಿ ಬರೆದಿದ್ದೀನಲ್ಲ ಅದು ಇಲ್ಲಿ ನಿಮಗೆ ಅನ್ನೋನ್ ಆಗಿರುತ್ತೆ. ಸೊ ಅವೆರಡು ಆ್ಯಡ್ ಮಾಡಿದ್ರೆ, ಈಗ 9+2 ಮೇಲ್ಗಡೆದು ಏನಿದೆಯಲ್ಲ ಎರಡೂ ಆ್ಯಡ್ ಮಾಡ್ತಾ ಇದ್ದೀನಿ, 9+2 ಆ್ಯಡ್ ಮಾಡಿದ್ರೆ 11 ಆಗ್ತಾ ಇದೆ, ಅಲ್ಲಿರೋದು ಎಷ್ಟಿದೆ 10 ಇದೆ. ಸೊ ಡಿಫ್ರೆನ್ಸ್ ಏನು ಬಂತು, ಡಿಫ್ರೆನ್ಸ್ನ ನಾನು ಅಲ್ಲಿ ಬರ್ಕೊಂಡೆ. ಅದೇ ಥರ ಈಗ ಏನು ಮಾಡ್ಕೊಂಡೆ, ಕೆಳಗಡೆ ತೊಗೊಂಡೆ Be 4+1 ತೊಗೊಂಡ್ರೆ ಎಷ್ಟಾಗಿದೆ, 5 ಇಲ್ಲಿ ಆಲ್ರೆಡಿ ಇದೆ, ಹಂಗಾಗಿ ಅದು ಏನಾಗಬೇಕು ಅಂತಂದರೆ ಎಣ್ಣೆ ಆಗಬೇಕು. ಆ ಥರ ಮೆಗ್ನೀಷಿಯಂ ತೊಗೊಂಡೆ, ಇಲ್ಲಿ 12 ಇದೆ, ಈ ಕಡೆಗೆ ಏನಾಗಿದೆ 12+1 13 ಇದೆ. ಸೊ ಹಂಗಾಗಿ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು 14 ಹಾಕ್ಕೊಳ್ತಾ ಇದ್ದೀವಿ. ಅದೇ ಥರ ನೀವು ಈಗ 24 ಇದೆ, 24+2 26 ಆಗಬೇಕು, ಇವೆರಡು ಆ್ಯಡ್ ಮಾಡಿದ್ರೆ ನಿಮಗೆ 26 ಆಗಬೇಕು. ಆ ರೀತಿಯಾಗಿ ನೀವು ನೋಡಿಕೊಂಡು ಇದನ್ನು ಕಂಪ್ಲೀಟ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ನ ನೀವು ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡಿ, 2-3 ಸಲ ನೋಡ್ಕೊಳ್ಳಿ, ಪಿರಿಯಾಡಿಕ್ ಟೇಬಲ್ ಇಟ್ಕೊಳ್ಳಿ, ಆಲ್ಫಾ ಪಾರ್ಟಿಕಲ್ ಎಮಿಷನ್ ಆಗ್ತಾ ಇದೆಯಾ, ಬೀಟಾ ಪಾರ್ಟಿಕಲ್ ಎಮಿಷನ್ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಆಲ್ಫಾ ಪಾರ್ಟಿಕಲ್ ಅಂತಂದರೆ ಹೀಲಿಯಮ್ ಬರುತ್ತೆ, ಬೀಟಾ ಪಾರ್ಟಿಕಲ್ ಅಂತಂದರೆ ಹೆಚ್ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಆಲ್ಫಾ ಕೊಟ್ಟಿದ್ದಾರಾ ಬೀಟಾ ಕೊಟ್ಟಿದ್ದಾರಾ ಅಂತ ನೀವು ನೋಡ್ಕೋಬೇಕಾಗತ್ತೆ. ಆಲ್ಫಾ ಆಯಿತು ಅಂತಂದರೆ ಏನಾಗುತ್ತೆ, 2 ಪೊಸಿಷನು ಬ್ಯಾಕ್ ಸೈಡ್ ಬರುತ್ತೆ. ಬೀಟಾ ಆಯಿತು ಅಂತಂದರೆ 1 ಪೊಸಿಷನು ಮುಂದಕ್ಕೆ ಹೋಗುತ್ತೆ. ಬೆರ್ಲಿಯಮ್ ಬೋರಾನ್ಗೆ ಇರೋವಂಥದ್ದು ಏನು ಅಂದರೆ H1-2 ಅಂತ ಏನು ಬರೆದಿದ್ದಿಲ್ಲ, ಅದು ಬೀಟಾ ಎಮಿಷನ್. ಸೊ ಬೀಟಾ ಎಮಿಷನ್ ಆದರೆ ಏನಾಗುತ್ತೆ, ಟು ದಿ ಲೆಫ್ಟ್ ಆಫ್ ದಿ ರೈಟ್ ಆಫ್ ದಿ ಪಿರಿಯಾಡಿಕ್ ಟೇಬಲ್ ಇದೆ, ಹಂಗಾಗಿ ಅಲ್ಲಿ ಬೋರಾನ್ ಬಂತು. ಆದರೆ ಮೆಗ್ನೀಷಿಯಮ್ನ ತೊಗೊಂಡೆ, ಅಲ್ಲೂ ಏನಾಯಿತು, ಮೆಗ್ನೀಷಿಯಮ್ಗೆ ನಾನು ಹೈಡ್ರೋಜನ್ ತೊಗೊಂಡಿದ್ದೀನಿ, ಹಾಗಾಗಿ ಸೋಡಿಯಂ ಅಲ್ಲಿ ಬರ್ತಾ ಇದೆ. ಸೊ ಈ ರೀತಿಯಾಗಿ ನೀವು ನೋಡ್ಕೋಬೇಕು, ಪಿರಿಯಾಡಿಕ್ ಟೇಬಲ್ ಇಟ್ಕೊಳ್ಳಿ, ಕೂತ್ಕೊಳ್ಳಿ. ಸೊ ಇದು ಆಲ್ಫಾ ಎಮಿಷನ್ ಆಗ್ತಾ ಇದೆಯಾ, ಬೀಟಾ ಎಮಿಷನ್ ಆಗ್ತಿದೆಯಾ, ನೀವು ಚೆಕ್ ಮಾಡ್ಕೊಳ್ಳಿ, ದೆನ್ ಯು ಆರ್ ಗೋಯಿಂಗ್ ನೋ ದೀಸ್ ಕ್ವಶನ್ಸ್ ಆನ್ಸರ್ಸ್. ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಆಲ್ಫಾ ಆ್ಯಂಡ್ ಬೀಟಾ ಪಾರ್ಟಿಕಲ್ಸ್ ಎಮಿಟೆಡ್ ಡ್ಯೂರಿಂಗ್ ದಿ ಡಿಕೆ ಆಫ್ ಯುರೇನಿಯಮ್ 238-206 ಅಂತ ಕೇಳಿದೆ. ಸೊ ಈ ಥರ ಪ್ರಾಬ್ಲಮ್ ಒಂದ್ಸಲ ಮಾತ್ರ ಕೇಳಿದ್ದಾರೆ, ಇಸ್ ಲೆಂತಿ ಕ್ವಶನ್ ಆಗುತ್ತೆ. ಇದನ್ನು 2 ಮಾರ್ಕ್ ಕೇಳಿದ್ದಾರೆ. ಸೊ ನಾವೇನು ಮಾಡಬೇಕು, ಚೇಂಜ್ ಇನ್ ಅಟಾಮಿಕ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಬೇಕು. 238-206 ಮಾಡಿದ್ರೆ 32 ಬಂತು. ಈಗ ನನಗೆ ಗೊತ್ತಾಗ್ತಿಲ್ಲ ಆಲ್ಫಾ ಪಾರ್ಟಿಕಲ್ ಎಮಿಟ್ ಆಗ್ತಾ ಇದೆಯಾ, ಬೀಟಾ ಪಾರ್ಟಿಕಲ್ ಎಮಿಟ್ ಆಗ್ತಾ ಇದೆ. ಎಮಿಟ್ ಆಗ್ತಾ ಇದ್ದರೆ ಎಷ್ಟು ಆಲ್ಫಾ ಪಾರ್ಟಿಕಲ್, ಎಷ್ಟು ಬೀಟಾ ಪಾರ್ಟಿಕಲ್ ನಾನು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ 32/4 ಆಲ್ಫಾ ಪಾರ್ಟಿಕಲ್ಸ್ಗೆ ನಿಮ್ಗೆ ಗೊತ್ತು, 4 ಡಿಕ್ರೀಸ್ ಇನ್ ಮಾಸ್ ನಂಬರ್ ಏನಾಗುತ್ತೆ, 32/4 ಮಾಡಿದ್ರೆ 8 ಆಯಿತು. ಆ ಥರ ಎಕ್ಸ್ಪೆಕ್ಟೆಡ್ ಅಟಾಮಿಕ್ ನಂಬರ್ ಡ್ಯೂ ಟು 8 ಆಲ್ಫಾ ಪಾರ್ಟಿಕಲ್ಸ್ ಏನಾಗಬೇಕು, 8×2=16 ಆಗಬೇಕು. ಎಕ್ಸ್ಪೆಕ್ಟೆಡ್ ಅಟಾಮಿಕ್ ನಂಬರ್ ಆಫ್ ದಿ ಪ್ರಾಡಕ್ಟ್ ಏನಾಗಬೇಕಾಯಿತು, 92-16 ಮಾಡಿದಾಗ 72 ಆಗಬೇಕು. ಇಲ್ಲಿ ನಮ್ಮ ಹತ್ರ ಎಷ್ಟಿದೆ, 82 ಇದೆ, 82 ಆಗಬೇಕು ಅಂತಂದರೆ ನಾನು ಎಷ್ಟು ಆ್ಯಡ್ ಮಾಡಿದ್ರೆ 82 ಆಗುತ್ತೆ ಅಂತ ನೋಡ್ಕೋಬೇಕು. ಸೊ ಅವಾಗ ನನಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ 76+6 ಮಾಡಿದ್ರೆ 82 ಬರ್ತಾ ಇದೆ. ದೇ ಫೋರ್ ಆಲ್ಫಾ ಪಾರ್ಟಿಕಲ್ಸ್ 8 ಇದೆ, ಬೀಟಾ ಪಾರ್ಟಿಕಲ್ಸು 6 ಇದೆ, ನಾನು ಹೇಳ್ತಾ ಹೋಗ್ತೀನಿ. ಸೊ ಈಗ ನಾನು ಹೇಳಿದೆ ಅದು ಅನ್ಸ್ಟೇಬಲ್ ಆಗಿರ್ತವೆ, ಅವು ಏನು ಮಾಡ್ತವೆ, ಡಿಸ್ಇಂಟಿಗ್ರೇಟ್ ಆಗ್ತವೆ, ಡಿಕೆ ಆಗ್ತಾ ಶುರು ಆಗ್ತವೆ. ಹೇಗೆ ಶುರು ಆಗುತ್ತಲ್ಲ, ಅಂಟಿಲ್ ದೆಗಟ್ಟೆ ಸ್ಟೇಬಲ್ ಎಲೆಕ್ಟ್ರಾನಿಕ್ ಸ್ಟೇಬಲ್ ನ್ಯೂಕ್ಲಿಯರ್ ಇರೋ ತನಕ ಅವೇನಾಗ್ತಾ ಹೋಗ್ತವೆ, ಡಿಸ್ಇಂಟಿಗ್ರೇಟ್ ಆಗ್ತಾ ಇರ್ತವೆ. ಆ ಡಿಸ್ಇಂಟಿಗ್ರೇಟ್ ಆಗುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ರೇಡಿಯೋ ಆಕ್ಟಿವ್ ಸೀರೀಸ್ ಅಂತ ಕರಿತೀವಿ. ಸೊ ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಏನಿರ್ತಾವಲ್ಲ, ಅವೇನು ಮಾಡ್ತವೆ, ತಮಸ್ಟಿಕ್ ತಾವೇನು ಏನು ಮಾಡ್ತಿರ್ತವೆ, ಎಲೆಕ್ಟ್ರಾನ್ಸ್ನ ಎಮಿಟ್ ಮಾಡ್ತಾ ಇರ್ತವೆ. ಅಂಟಿಲ್ ದೆಗೆತ್ತಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋ ತನಕ ಏನು ಮಾಡ್ತಿರ್ತಾವೆ, ಅವು ಎಮಿಟ್ ಮಾಡ್ತಾ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ A A to B ಇದೆ ಅಂತ ಇಟ್ಕೊಂಡ್ರೆ ಲಾಂಗ್ ಲೀವ್ಡ್
ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಏನಿರುತ್ತಲ್ಲ ಅದು ಎ ಇರೋದು ಬಿ ಸಕ್ಸಸ್ಫುಲಿ ಏನಾಗುತ್ತೆ, ಬಿ ಕನ್ವರ್ಟ್ ಆಗುತ್ತೆ, ಬಿ ಇಂದ ಸಿಗೆ ಹೋಗುತ್ತೆ, ಸಿ ಇಂದ ಡಿಗೆ ಹೋಗುತ್ತೆ. ಸೊ ಅಂಟಿಲಿ ಯು ಗೆಟ್ ಎ ಸ್ಟೇಬಲ್ ನ್ಯೂಕ್ಲಿಯರ್ ಇರೋ ತನಕನೂ ಅದೇನಾಗ್ತಾ ಇರುತ್ತೆ, ರಿಯಾಕ್ಷನ್ಸ್ ಏನಾಗ್ತಾ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಎ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಎಮಿಟ್ಸ್ ಆಲ್ಫಾ ಆ್ಯಂಡ್ ಬೀಟಾ ಪಾರ್ಟಿಕಲ್ಸ್ ಟು ಫಾರ್ಮ್ ಪ್ರಾಡಕ್ಟ್ಸ್. ಇಫ್ ದ ಪ್ರಾಡಕ್ಟ್ ಈಸ್ ಆಲ್ಸೋ ರೇಡಿಯೋ ಆಕ್ಟಿವ್ ದಟ್ ಮೀನ್ಸ್ ಇಟ್ ಆಲ್ಸೋ ಅನ್ಸ್ಟೇಬಲ್, ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ಡಿಸ್ಇಂಟಿಗ್ರೇಟ್ ಫರ್ದರ್. ಎ ಸೀರೀಸ್ ಆಫ್ ಟ್ರಾನ್ಸ್ಮುಟೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಂಟಿಲ್ ದ ಸ್ಟೇಬಲ್ ನಾನ್ ರೇಡಿಯೋ ಆಕ್ಟಿವ್ ಐಸೋಟೋಪಿ ಸಬ್ಸ್ಟೆನ್ಸ್ ನಾನ್ ರೇಡಿಯೋ ಆಕ್ಟಿವ್ ಬರೋ ತನಕ ಏನಾಗ್ತಾ ಇರುತ್ತೆ, ಸೀರೀಸು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆ ಸೀರೀಸ್ಗೆ ನಾವೇನಂತ ಕರಿತೀವಿ, ರೇಡಿಯೋ ಆಕ್ಟಿವ್ ಸೀರೀಸ್ ಅಂತ ಕರಿತೀವಿ. ಆ್ಯಕ್ಚುಲಿ 40 ನ್ಯಾಚುರಲ್ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಇದೆ. ಆ ನಾಲ್ಕು ಇನ್ನು ನಾವೇನು ಮಾಡ್ತೀವಿ ಅಂತಂದರೆ ಡಿವೈಡ್ ಮಾಡ್ಕೊಂಡಿದ್ವಿ ಯಾವ ಥರ ಸೀರೀಸ್ ಆಗಿ ಕನ್ವರ್ಟ್ ಆಗ್ತವೆ ಅಂತಂದರೆ, ನಾಲ್ಕು ನ್ಯಾಚುರಲ್ ಇದೆ ಒಂದು ಆರ್ಟಿಫಿಷಿಯಲ್, ಮೂರು ನ್ಯಾಚುರಲ್ ಇದೆ ಒಂದು ಆರ್ಟಿಫಿಷಿಯಲ್ ಇದೆ. ದೇರ್ ಆರ್ 4 ರೇಡಿಯೋ ಆಕ್ಟಿವ್ ಸೀರೀಸ್ ನೋನ್, ಅಮಾಂಗ್ ವಿಚ್ 3 ಅಕ್ಕರ್ಸ್ ನ್ಯಾಚುರಲಿ ಅಂಡ್ ಅದರ್ ಸ್ಟಾರ್ಟ್ಸ್ ವಿತ್ ಅನ್ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವ್. ಯುರೇನಿಯಂ ಇರ್ಬೋದು, ಥೋರಿಯಂ ಇರ್ಬೋದು, ಆಕ್ಟಿನಿಯಂ ಇರ್ಬೋದು, ಆಲ್ ದೀಸ್ ಆರ್ ನ್ಯಾಚುರಲ್ ಅಕ್ಕರಿಂಗ್ ಒನ್ಸ್ ಅಂಡ್ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವ್ ಸೀರೀಸ್ ನೆಪ್ಚೋನಿಯಂ ಸೀರೀಸ್ ಅಂತ ಇದೆ. ಸೊ ಈ 4 ಸೀರೀಸು ನಮಗೆ ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು 4N+2 4N+3 ಅಂತಲೂ ಹೇಳ್ತಾ ಹೋಗ್ತಾರೆ, ಬೇರೆ ಬೇರೆ ಸೀರೀಸಲ್ಲಿ ಹೇಳ್ತಾ ಹೋಗ್ತಾರೆ ಇದನ್ನು. ಯಾಕೆ ಅಂದರೆ ಎಷ್ಟು ಆಲ್ಫಾ ಎಷ್ಟು ಬೀಟಾ ಪಾರ್ಟಿಕಲ್ಸು ಡಿಫ್ರೆನ್ಸ್ ಆಗ್ತಾ ಇದೆ ಅಂತ. ಸ್ಟಾರ್ಟಿಂಗ್ ಥೋರಿಯಂ ಸೀರೀಸ್ ಅಂದರೆ ಥೋರಿಯಂ ಇಂದ ಸ್ಟಾರ್ಟ್ ಆಗುತ್ತೆ, ಯುರೇನಿಯಂ ಸೀರೀಸ್ ಅಂದರೆ ಯುರೇನಿಯಂ ಇಂದ ಸ್ಟಾರ್ಟ್ ಆಗುತ್ತೆ, ಆಕ್ಟಿನಿಯಂ ಅಂದರೆ ಯುರೇನಿಯಂ 235 ಇಂದ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ಆರ್ಟಿಫಿಷಿಯಲ್ ನೆಪ್ಚೂನಿಯಂ ತೊಗೊಂಡ್ರೆ ಪ್ಲುಟೋನಿಯಮಿಂದ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಥರ ನಿಮಗೆ 4 ಸೀರೀಸ್ ಇದೆ. ನಾನು ಹೇಳಿದೆ ಅವೇನಾಗ್ತಿರ್ತವೆ ಅಂಟಿಲ್ ದೇ ಗೆಟ್ ಎ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅವೇನಾಗ್ತಿರ್ತವೆ ಡಿಸ್ಇಂಟಿಗ್ರೇಟ್ ಆಗ್ತಾನೆ ಇರ್ತವೆ. ನಾವೀಗ 4N ಸೀರೀಸ್ನ ತೊಗೊಳ್ಳೋಣ, ಥೋರಿಯಂ ಸೀರೀಸ್ನ ತೊಗೊಳ್ಳೋಣ. ಥೋರಿಯಂ ಏನಾಗುತ್ತೆ, ಆಲ್ಫಾ ಪಾರ್ಟಿಕಲ್ನ ಕೊಡ್ತು ಆರಿ ಆಗಿ ಕನ್ವರ್ಟ್ ಮಾಡ್ತು, ನೆಕ್ಸ್ಟ್ ಬೀಟಾ ಪಾರ್ಟಿಕಲ್ನ ಕೊಡ್ತು ಎಸಿ ಆಗಿ ಕನ್ವರ್ಟ್ ಆಯಿತು, ಮತ್ತೆ ಬೀಟಾ ಕೊಡ್ತು TH ಆಯಿತು, ನೆಕ್ಸ್ಟು RA ಬಂತು. ಹಾಗೆ ಏನಾಗ್ತಿರ್ತೆ ಅಂಟಿಲಿಗೆಟೆ ಲೆಡ್ ತನಕ ಬರೋ ತನಕ ಏನು ಮಾಡುತ್ತೆ, ಅಷ್ಟು ಸಲ ಡಿಸ್ಇಂಟಿಗ್ರೇಟ್ ಆಗಿ ಅದು ಕನ್ವರ್ಟ್ ಆಗ್ತಾ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, 4N ಸೀರೀಸ್ ಅಂತ ಕರಿತೀವಿ ಥೋರಿಯಂ. ನೆಕ್ಸ್ಟ್ ಅದೇ ಥರ ಎರಡನೇ ತೊಗೊಂಡ್ರೆ ಯುರೇನಿಯಂ ಸೀರೀಸು 4N+2 ಸೀರೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಂಬರ್ ಆಫ್ ಸೀರೀಸ್ ಏನಾಗುತ್ತೆ ಆಲ್ಮೋಸ್ಟ್ ಅಲ್ಲಿ ಬಂತಲ್ಲ ಅದಕ್ಕಿಂತ ಡಬಲ್ ಆಗುತ್ತೆ. ಎಗೇನ್ ಆಲ್ಫಾ ಬೀಟಾ ಇಂಟಿಗ್ರೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಹೇಗೆ ಇಂಟಿಗ್ರೇಷನ್ ಆಗುತ್ತಲ್ಲ ಅಂಟಿಲ್ ಯು ಗೆಟ್ ಎ ಸ್ಟೇಬಲ್ ಕಾನ್ಫಿಗರೇಷನ್ ಬರೋ ತನಕ ಏನಾಗ್ತಾ ಇರುತ್ತೆ, ಅದು ಡಿಸ್ಇಂಟಿಗ್ರೇಟ್ ಆಗ್ತಾನೆ ಇರುತ್ತೆ. ಈ ಸೀರೀಸ್ಗೆ ನಾವೇನಂತ ಕರಿತೀವಿ, ಯುರೇನಿಯಂ ಸೀರೀಸ್ 4N+2 ಸೀರೀಸ್. ಇದನ್ನು ಈ ಸದ್ಯಕ್ಕೆ ನಿಮ್ಮ ಎಕ್ಸಾಮ್ಗೆ ಕನ್ಸಿಡರ್ ಮಾಡಿಕೊಂಡ್ರೆ ಈ ಸೀರೀಸ್ನ ನೆನ್ಪಿಟ್ಕೊಳ್ಳೋದು ಏನು ಬೇಕಾಗಿಲ್ಲ, ಬಟ್ ನಿಮ್ಗೆ ಗೊತ್ತಿರಬೇಕಾಗತ್ತೆ ಯಾವ್ಯಾವ ಸೀರೀಸ್ ಇದೆ ಅದನ್ನು ಮಾಡ್ತಾ ಹೋಗ್ತೀವಿ ಅಂತ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಾನು ಮತ್ತೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಎರಡನೇ ವಿಡಿಯೋನ ನಾನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಸಾಧ್ಯ ಆದಷ್ಟು ಸಿಂಪಲ್ ಆಗಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಬೇಕೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲನೂ ನಾನು ಡೀಟೇಲಾಗಿ ಹೇಳೋಕ್ಕೆ ಹೋಗ್ತಿಲ್ಲ. ಇಷ್ಟು ಓದ್ಕೊಂಡ್ರೆ ಇಷ್ಟು ನೋಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.